ಎಲ್ಲ ಆತ್ಮಜ್ಯೋತಿಗಳಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳು. ಹಿಂದಿನ ಕ್ಲಾಸ್ನಲ್ಲಿ ಮಾಡಿದ್ದೀರ, ನೆನಪಿದೆಯಾ? ಏನು ನೆನಪಿದೆ? ಒಂದು ಮುಖ್ಯವಾದ ವಿಷಯ ಏನಾದರೂ ಇದೆಯಾ? ಸೊ ಯಾರಿಗಾದ್ರೂ ನೆನಪಿದೆಯಾ ಏನು ಏನಾಯ್ತು ಲಾಸ್ಟ್ ಕ್ಲಾಸಲ್ಲಿ? ಓಂ ಮೆಡಿಟೇಷನ್, ಓಂಕಾರ ಧ್ಯಾನ, ಮತ್ತೆ ಆತ್ಮಜ್ಯೋತಿ ಸತ್ಸಂಗ, ಮತ್ತೆ ಚಾಂಟಿಂಗ್. ವೆರಿ ಗುಡ್. ಯಾರಾದರೂ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ಸ್ವಲ್ಪ ಹೊತ್ತು ಮೆಡಿಟೇಷನು? ಇದು ಬರೀ ಇದಕ್ಕೆ ಪ್ರವಚನ ಕ್ಲಾಸ್ ಅಲ್ಲ, ಇದು ಇದು ಪ್ರಾಕ್ಟೀಸ್ ಕ್ಲಾಸು. ಮನೆಗೆ ಹೋಗಿ ನಾನು ಇಲ್ಲಿ ಸ್ವಲ್ಪ ಹೊತ್ತು ಮಾಡ್ತೇನೆ, ಅದು ನೀವು ದಿನ ಪ್ರಾಕ್ಟೀಸ್ ಮಾಡಬೇಕು, ಎಲ್ಲಿರೋ ಅದು ಜೀರ್ಣ ಆಗುದಿಲ್ಲ. ಮೆಡಿಟೇಷನ್ ಅಕಾರ ಉಕಾರ ಮಕಾರ ಮಾಡ್ತದೆ. ಓಕೆ, ವೆರಿ ಗುಡ್. ಗಾಯತ್ರಿ ಒಂದು ಮೂರ್ತಿ ಸೀಸ್. ಓಕೆ, ಈಗ ಇವತ್ತಿನ ಕ್ಲಾಸ್ನಲ್ಲಿ ಆನಂದ ಅಂದ್ರೇನು ಅಥವಾ ಖುಷಿ ಅಂದ್ರೇನು ಅಂತ ಪ್ರಶ್ನೆ. ನಮಗೆ ಜೀವನದಲ್ಲಿ ಏನಾದ್ರು ಉದ್ದೇಶ ಏನಪ್ಪ, ನಾವು ಮನುಷ್ಯರಾಗಿ ಹುಟ್ಟಿದಕ್ಕೆ ಏನಾದ್ರು ಉದ್ದೇಶ ಇದೆಯಾ? ಮನುಷ್ಯರಾಗಿ ಹುಟ್ಟಿದ್ದಕ್ಕೆ ಏನಾದ್ರು ಉದ್ದೇಶ ಇದೆಯಾ? ಜೀವನದಲ್ಲಿ ಏನಾದ್ರು ಉದ್ದೇಶ ಇದೆಯಾ ನಮಗೆ? ಮನುಷ್ಯರಾಗಿ ಹುಟ್ಟಿದ್ದಕ್ಕೆ ನಮ್ಗೆ ಏನು ಉದ್ದೇಶ? ಪ್ರಾರ್ಥ ಕರ್ಮ ಕಳೆಯೋದು. ಓಕೆ, ಸೊ ಜೀವನಕ್ಕೆ ನನ್ನ ಗುರಿ ಇದೆಯಾ? ಜೀವನಕ್ಕೆ ನನ್ನ ಡೈರೆಕ್ಷನ್ ಇದೆಯಾ? ನಿಮಗೆ ಸಂತೋಷ ಅಲ್ಲ? ಹಾಂ ಹೇಳಿ. ಜೀವನಕ್ಕೆ ಏನೋ ಗುರಿ ಇದೆಯಾ? ಐ ಫೀಲ್ ಲೈಕ್ ಲಿವ್ ಹ್ಯಾಪಿ. ಹಾಂ, ಯು ಕಾಂಟ್ ಡು ಗುಡ್ ಫಾರ್ ಅದರ್ಸ್, ಡೋಂಟ್ ಡು ಎನಿಥಿಂಗ್ ಬ್ಯಾಡ್ ಫಾರ್ ಓಕೆ. ಯಾರಿಗಾದ್ರೂ ಕೆಟ್ಟದ್ದು ಮಾಡಬೇಡಿ. ಜೀವನಕ್ಕೆ ಏನಾದ್ರು ಗುರಿ ಇದೆಯಾ? ನಮಗೆ ಜೀವನದಲ್ಲಿ ಬೇಕಾದಷ್ಟು ಗುರಿಗಳಿದ್ದಾವೆ. ಮನೆ ಕಟ್ಟಬೇಕು, ಮಕ್ಕಳಾಗಬೇಕು, ಮಕ್ಕಳಿಗೆ ಮದುವೆ ಆಗಬೇಕು, ಅವೆಲ್ಲ ಗುರಿಗಳಿದ್ದಾವೆ. ಅದೇ ಜೀವನದ ಗುರಿನೋ? ಹಾಂ ಅಲ್ಲ. ಹಾಗೆ ಜೀವನಕ್ಕೆ ಏನಾದ್ರು ಗುರಿ ಇದೆಯಾ? ಏನದು? ಪರೋಪಕಾರ. ಯಾಕೆ ಮಾಡಬೇಕು ಪರೋಪಕಾರ? ಹೇಗೆ ಮಾಡಬೇಕು? ನಮ್ಮ ಎಲ್ಲ ಜೀವನ, ಎಲ್ಲ ಪಶು ಪಕ್ಷಿ ಪ್ರಾಣಿಗಳು ಎಲ್ಲ ಜೀವನಕ್ಕೆ ಒಂದೇ ಒಂದು ಗುರಿ, ಅದೇನಾದರೂ ಸಂತೋಷವಾಗಿರೋದು. ಅದಕ್ಕೆ ಏನೋ ಒಂದು ಮಾಡ್ಕೊಳ್ತೇವೆ, ಅದಕ್ಕೆ ಮನೆ ಮಾಡ್ಕೊಳ್ತೇವೆ, ಮಕ್ಕಳು ಮಾಡ್ಕೊಳ್ತೇವೆ, ಏನೋ ಮಾಡ್ಕೊಳ್ತೇವೆ. ಬಟ್ ಉದ್ದೇಶ ಏನು? ಸಂತೋಷವಾಗಿ ಇರೋದು ಮಾತ್ರ. ದುಃಖ ಬರಬಾರ್ದು, ಸಂತೋಷವಾಗಿರಬೇಕು. ಅದು ಸಾಧ್ಯ ಇದೆಯಾ? ದುಃಖ ಬರೋದು ಮತ್ತು ಸಂತೋಷವಾಗಿರೋದು ಸಾಧ್ಯ ಇದೆಯಾ? ಇಲ್ಲ. ಯಾಕಂದರೆ ದುಃಖ ಮತ್ತು ಸಂತೋಷ ಅದು ನೆರಳು ಬೆಳಕಿದ್ದ ಹಾಗೆ, ಒಂದೊಂದು ಬಿಟ್ಟು ಒಂದಿರಲ್ಲ. ಒಂದೇ ಮುಖದ ನಾಣ್ಯ ಇಲ್ಲ, ಅದು ಎರಡು ನಾಣ್ಯದ ಎರಡು ಮುಖಗಳು. ನಮ್ಗೆ ಖುಷಿ ಬಂದ್ರೆ ದುಃಖ ಬಂದ್ಬಿಡ್ತದೆ. ಅದೇ ಹಾಗದು, ನನಗೆ ಒಳ್ಳೆ ಕೆಲಸ ಸಿಗಬೇಕು, ಸಿಕ್ಕಿದ್ರೆ ಖುಷಿ. ಕೆಲಸ ಸಿಕ್ತು ಆಯ್ತಾ, ಸಂಬಳ ಕಡಿಮೆ ರೀ ಅಂತ ದುಃಖ. ಪ್ರಮೋಷನ್ ಸಿಕ್ತು, ಪ್ರಮೋಷನ್ ಸಿಕ್ತು ಅಂತ ಖುಷಿ. ನೋಡಿ, ಅವನಿಗೆ ಸಹ ಜಾಸ್ತಿ ಇನ್ಕ್ರಿಮೆಂಟ್ ಸಿಕ್ತು ಅಂತ ದುಃಖ. ನಮ್ದು ಯಾವುದೇ ಸುಖ ಮತ್ತು ದುಃಖ ಒಟ್ಟೊಟ್ಟಿಗೆ ಬರ್ತದೆ. ಅದು ನಮ್ಮ ಜೀವನದಲ್ಲಿ ಏನು ಬೇಕು? ಬರೀ ಸುಖ ಮಾತ್ರ ಬೇಕು, ಖುಷಿ ಮಾತ್ರ ಬೇಕು, ದುಃಖ ಬೇಡ. ಸಾಧ್ಯ ಇದೆಯಾ ಅದು? ಅದು ನಾವು ಹುಡ್ಕೋದೇನು ಜೀವನದಲ್ಲಿ? ಸದಾಕಾಲ ಸಂತೋಷ ಆಗಿರೋದು. ಅದು ಸಾಧ್ಯ ಇದೆಯಾ ಜೀವನದಲ್ಲಿ? ಬೆಳಕು ಮತ್ತು ಕತ್ತಲೆ ಒಟ್ಟೊಡಿಗೆ ಬರ್ತದೆ, ಸುಖ ಮತ್ತು ದುಃಖ ಒಟ್ಟೊಡಿಗೆ ಬರ್ತದೆ. ನೀವು ಏನೇ ಬೇಕಂತ ಸುಖ ಅಂತ ಹೇಳಿದ್ರೆ ನೆಕ್ಸ್ಟ್ ದುಃಖ ಒಂದೇ ಬರ್ತದೆ ಅದರೊಟ್ಟಿಗೆ. ಬರೀ ಸುಖ ಬರೋ ಎಕ್ಸಾಂಪಲ್ ಇದೆಯಾ? ನನಗೂ ಬೇಕಾದಂತ ಅಂದರೆ ಇದ್ರೆ ಹೇಳಿ. ಏನೇ ಪ್ರಯತ್ನ ಪಟ್ಟರು ಸುಖದೊಟ್ಟಿಗೆ ದುಃಖ ಒಟ್ಟಾಗಿ ಬಂದ್ಬಿಡ್ತದೆ, ಹೌದಲ್ಲೋ? ನೀವು ಏನು ಸುಖ ಅಂತ ತಿಳ್ಕೊಳ್ತೀರಿ ಅದೇ ದುಃಖಕ್ಕೆ ಕಾರಣ ಆಗ್ತದೆ.
ಯಾಕಂದರೆ ಸುಖ ಮತ್ತು ದುಃಖ ಬೇರೆ ಬೇರೆಗೆ ಬರಲ್ಲ. ಇದು ನಿಜನಾ? ನಿಜ ಅಲ್ಲ, ನಿಜ ಅಂತ ಹೇಳ್ಬಿಟ್ರಪ್ಪ, ಸುಮ್ಮ ಸುಮ್ಮನೆ ಹೂ ಅಂತ ಹೇಳ್ಕೋಬೇಡಿ. ಹೌದಾ? ಈಗ ಸುಖದಲ್ಲಿ ಎಷ್ಟು ರೀತಿಯ ಸುಖ ಇದೆ ಅಂತ ಪ್ರಶ್ನೆ. ಏನೇನು ರೀತಿಯ ಸುಖ ಇದೆ? ದೈಹಿಕ ಸುಖ, ದೇಹದಿಂದ ಸಿಗುವ ಸುಖ. ಏನದು? ಬೆಳಗ್ಗೆ ಎದ್ದ ಕೂಡಲೇ ಒಂದು ಕಪ್ ಕಾಫಿ, ಆಹಾ ಏನು ಪರಿಮಳ, ಏನು ನಾಳೆಗೆ ಏನು ರುಚಿ, ಅದು ಸುಖ ಹೌದಲ್ಲೋ? ಅವೆಲ್ಲ ಪಂಚ ಇಂದ್ರಿಯಗಳಿಗೆ ಸೇರಿದ್ದು, ನಾಲಿಗೆ, ಮೂಗು, ಕಣ್ಣು, ಕಿವಿ, ಚರ್ಮ. ಈ ಪಂಚೇಂದ್ರಿಯಗಳಿಗೆ ಸುಖ ಹೇಳಿದ್ದು, ಸುಖಕ್ಕೆ ಸೇರಿದ್ದು ಸುಖ ಸೇರಿದ್ದಕ್ಕೆ ಸುಖ ಅಂತ ಹೇಳೋದು. ಕಣ್ಣಿಗೆ ಏನೋ ಚೆನ್ನಾಗಿ ಕಾಣ್ತದೆ, ಭಾಳ ಸುಖ. ಕಿವಿಗೇನೋ ಚೆನ್ನಾಗಿ ಕೇಳ್ತದೆ, ಸುಖ. ಅಂದರೆ ಇಂದ್ರಿಯಗಳ ಮೂಲಕ, ಬಾಹ್ಯ ವಸ್ತುಗಳ ಮೂಲಕ ನನ್ನ ದೇಹಕ್ಕೆ ಸಂಪರ್ಕ ಆಗುತ್ತೆ, ಅದು ಸುಖ. ಒಳ್ಳೆ ಊಟ ನಾಲಿಗೆಗೆ. ಈ ಸುಖದೊಡ್ಡ ದುಃಖ ಇದೆಯಾ? ಜಾಸ್ತಿ ತಿಂದ್ರೆ ನಿದ್ದೆ. ಸೊ ಆಫ್ಟರ್ ಎಫೆಕ್ಟ್ಸ್ ಇದ್ದೇ, ಆಫ್ಟರ್ ಎಫೆಕ್ಟ್ಸ್ ಇದ್ದೇ ಇರ್ತದೆ. ಸುಖದೊಟ್ಟಿಗೆ ದುಃಖ ಒಂದೇ ಬರ್ತದೆ, ಬಾಯ ಪಂಚ. ಅದರಲ್ಲಿ ಕಣ್ಣು, ಕಿವಿ, ಮೂಗು, ಬಾಯಿ, ನಾಲಿಗೆ, ಅದರಲ್ಲಿ ಮುಖ್ಯವಾದ ಮುಖ್ಯವಾದ ಒಂದು ಸುಖ ದೇಹದ್ದು, ಕಾಮ, ಸೆಕ್ಸ್. ಸೊ ಇವೆಲ್ಲ ಬಾಹ್ಯ ಇಂದ್ರಿಯಗಳಿಗೆ ಸಂಬಂಧಪಟ್ಟ ಸುಖ. ಇಲ್ಲಿ ಏನಾಗುತ್ತೆ, ದೇಹದೊಟ್ಟಿಗೆ ಒಂದು ವಸ್ತುವಿನ ಸಂಪರ್ಕ ಆದಾಗ ಸುಖ. ಕಾಫಿ ನಾಲಿಗೆಗೆ ತಚ್ಚಿದಾಗ ಸುಖ, ಕಾಫಿ ಹೋದಾಗ ದುಃಖ, ಕಾಫಿ ಇಲ್ಲದಿದ್ದಾಗ ದುಃಖ. ಆಯ್ತಾ? ಸೊ ಮೊದಲನೇ ರೀತಿಯ ಸುಖಕ್ಕೆ ಏನು ಹೇಳ್ದು, ಪಂಚೇಂದ್ರಿಯಗಳ ಮೂಲಕ ಆಗುವ ಅನುಭವಕ್ಕೆ ಸುಖ ಮತ್ತು ದುಃಖ ಅಂತ ಹೇಳೋದು. ಅರ್ಥ ಇದೆಯಾ? ಪಂಚ ಇಂದ್ರಿಯಗಳು. ಎರಡನೆಯದು ಮನಸ್ಸಿಗೆ ಸಂಬಂಧಪಟ್ಟದು. ಮನಸ್ಸಿಗೆ ಸಂಬಂಧಪಟ್ಟು ಇಲ್ಲಿ ಸಂಪರ್ಕ ಆಗಬೇಕಲ್ಲ, ನಾವು ಬೇಕಾದ ತಿಳ್ಕೋದು. ನೋಡ್ರಿ, ನಾವು ಸಣ್ಣದಾಗಿದ್ದಾಗ ಅಲ್ಲಿ ಟ್ರಿಪ್ಪಿಗೆ ಹೋಗಿದ್ದು ಎಷ್ಟು ಚೆನ್ನಾಗಿತ್ತು ಗೊತ್ತಾದ ಪ್ಲೇಸು? ಟ್ರಿಪ್ ಎಲ್ಲಿದೆ? ಪ್ಲೇಸ್ ಇಲ್ಲಿದೆ, ಈಗ ಪ್ಲೇಸ್ ಇಲ್ಲ, ಜಾಗ ಇಲ್ಲ, ಅದೆಲ್ಲಿದೆ? ನೆನಪಲ್ಲಿದೆ. ಮನಸ್ಸು ನೆನಪಿನೊಟ್ಟಿಗೆ ಸಂಪರ್ಕ ಮಾಡಿದಾಗ ಸಂತೋಷ. ಮೊದಲನೇದು ದೈಹಿಕ ಸುಖ, ಎರಡನೇದು ಮಾನಸಿಕ ಸಂತೋಷ. ಆಗತ್ತಾ? ಇದರಲ್ಲಿ ಯಾವ ಸುಲಭ, ಬಾಹ್ಯದೋ ದೈಹಿಕ ಸುಖನೋ ಮಾನಸಿಕ ಸುಖ ಸುಲಭ? ಫ್ರೀ, ಯಾವಾಗ ಬೇಕಾದ್ರೂ ಹೋಗ್ಬೋದು. ದೈಹಿಕ ಒಂದು ಕಾಫಿ ಕಪ್ ಮಾಡಬೇಕು, ಒಂದು ಕಪ್ ಕಾಫಿ ಮಾಡಬೇಕು. ಇಲ್ಲಿ ಮನಸ್ಸಿಗೆ ಏನು, ಯಾವಾಗ ಬೇಕಾದ್ರೂ ಹೋಗ್ಬೋದು ಟ್ರಿಪ್ಪು, ರೈಟ್? ಅಲ್ಲಿ ದುಃಖ ಇದೆಯಾ? ದುಃಖ ಇದೆ. ಏನ್ ಅಲ್ಲೇ ದುಃಖ? ನೋಡ್ರಿ, ನಾನು ಸಣ್ಣದಾಗಿದ್ದಕ್ಕೆ ಎಷ್ಟು ಖುಷಿಯಾಗಿದ್ದೆ, ಅದರ ಅರ್ಥ ಏನು ನನಗೆ ದುಃಖ ಅಂತ. ನೋಡ್ರಿ, ನಮ್ಮ ಕಾಲೇಜ್ ಲೈಫ್ ಹೇಗಿತ್ತು ಗೊತ್ತಾ ಅಂತ ಹೇಳಿದ್ರೆ, ಈಗ ಮದುವೆ ಆದ್ಮೇಲೆ ಲೈಫು ಕಷ್ಟ ಆಗ್ತಾ ಇದೆ ಅಂತ. ನೀವು ಯಾವಾಗ ಯಾವ ಸುಖ ಏನು ನೆನ್ಪು ಮಾಡ್ಕೊಳ್ತೀರಾ, ಅವಲ್ಲ ಅದು ಸಂತೋಷ ನೆನ್ಪು ಮಾಡ್ಕೊಳ್ತೀರಾ, ಅಲ್ಲಿ ಪುನಃ ದುಃಖ ಇದ್ದೇ ಇದೆ. ಈಗಿಂದು ಕಡೆ ಅದು ಹೋಯ್ತು ಅಂತ ದುಃಖ. ಸೊ ಬಾಹ್ಯ ಸಂಪರ್ಕ, ದೈಹಿಕ ಸಂಪರ್ಕದಿಂದ ಸುಖ ಮತ್ತು ದುಃಖ, ಮನಸ್ಸಿನ ಸಂಪರ್ಕದಿಂದ ಸಂತೋಷ ಮತ್ತು ಬೇಜಾರು. ಏನಪ್ಪ ನಮ್ಮ ಫ್ರೆಂಡ್ ಬಂದಿದ್ರು, ಹೋಗೇ ಬಿಟ್ರು, ವಾಪಸ್ ಹೋಗ್ಬಿಟ್ರು, ಬೇಜಾರು. ಸಂತೋಷ, ಅಸಂತೋಷ, ಹೌದಾ? ಇವೆರಡೂ ಒಟ್ಟೊಟ್ಟಿಗೆ ಬರ್ತವೆ, ಹೊರಗೆ ಒಂದೊಂದು ಸಪ್ರೇಟಾಗಿ ಬರಲ್ಲ, ಅವು ಜೊತೆ ಜೊತೆಯಾಗಿ ಬರ್ತವೆ. ಕರೆಕ್ಟಾ? ಇದನ್ನು ಬಿಟ್ಟಂತ ಬಿಟ್ಟರೆ ಬೇರೆ ಯಾವುದಾದ್ರೂ ದುಃಖನೇ ಇಲ್ದಿದ್ದ ಸಂತೋಷ ಇದೆಯಾ ನಿಮಗೆ? ಹಾಂ ಅಂತ ಏನು ಕೇಳಿದ್ದೀರಾ? ದುಃಖನೇ ಇಲ್ಲ ರೀಯಪ್ಪ ಅಂತ. ಪ್ಯೂರ್ 100% ಸಂತೋಷ ಮಾತ್ರ, ದುಃಖನೇ ಇಲ್ಲ ಅಂತದೇನೋ ಇದೆಯಾ? ಗಾಢ ನಿದ್ದೆ ಕಂಡ್ರಪ್ಪ, ನಿದ್ದೆ, ಒಳ್ಳೆ ನಿದ್ದೆಯಲ್ಲಿ ಯಾವ ತೊಂದರೆ ಇಲ್ಲ, ರಗಳೇ ಇಲ್ಲ ನಿದ್ದೆ ಆಗೋರಿಗೆ. ನಿದ್ದೆ ಕಾಲದಲ್ಲಿ ಅಲ್ಲಿ ದುಃಖ ಇಲ್ಲ. ಯಾರಿಗಾದ್ರೂ ನಿದ್ದೆ ಆದ್ಮೇಲೆ ನಿದ್ದೆಯಲ್ಲಿ ದುಃಖ ಇದೆಯಾ? ನಿದ್ದೆ ಶುದ್ಧ ಸುಖ, ಹೌದಾ? ಆ ನಿದ್ದೆಯಲ್ಲಿ ಏನಿದೆ,
ಆನಂದ ಇದೆ, ಒಳ್ಳೆ ಆನಂದವಾಗಿ ನಿದ್ದೆ ಬಂದದ್ದು. ಆ ನಿದ್ದೆಗೆ ಆನಂದಕ್ಕೆ ಯಾವುದೋ ವಿರುದ್ಧವಾದಿದೆಯಾ, ದುಃಖ ಅಂತಿದೆಯಾ? ಸೊ ಅಲ್ಲಿ ವಿರುದ್ಧ ಇಲ್ಲ. ಬಾಹ್ಯ ಸುಖದಲ್ಲಿ ಸುಖ ಇದೆ, ದುಃಖ ಇದೆ. ದೈಹಿಕ ಸಂಪರ್ಕದಲ್ಲಿ ಸುಖ ಇದೆ, ದುಃಖ ಇದೆ, ಯಾಕಂದ್ರೆ ಸಿಗ್ಬೇಕಲ್ಲ. ಅದು ಸಿಗದಿದ್ರೆ ಆ ದುಃಖ. ಮನಸ್ಸಿನ ಸುಖದಲ್ಲಿ ಪುನಃ ಬರೋದು ಬದಲ, ಅದನ್ನ ನೆಂಟ್ ನೆನ್ ಮಾಡ್ಕೊಂಡು ದುಃಖ ಬಿಡೋದು. ಅರ್ಥ ಆಗ್ತೀಯಾ? ಸುಖ ದುಃಖಗಳು ಮಿಶ್ರಣವಾಗಿ ಬರ್ತವೆ. ಕ್ಲಿಯರಾ? ಆದರೆ ಕೆಲವು ನಮ್ಮದೇ ಆದ ಸನ್ನಿವೇಶ, ನಿದ್ದೆ, ಗಾಢ ನಿದ್ದೆ, ಅದು ದುಃಖ, ದುಃಖ ಸಂಸ ದುಃಖ. ಅದಕ್ಕೆ ಆಪೋಸಿಟ್ ಆಗಿ ದುಃಖ ಅಂತೇನಿಲ್ಲ. ನಿದ್ದೆ ಬಂದಾಗ ಸುಖ, ಅದಿಲ್ದಿದ್ರೆ ಅದ್ರಲ್ಲಿ ದುಃಖ. ನಿದ್ದೆ ಬಂದಿಲ್ಲ ಅಂತ ದುಃಖ ಇರ್ಬೋದು, ಆದ್ರೆ ನಿದ್ದೆಯಿಂದ ದುಃಖ ಇಲ್ಲ, ಅದಕ್ಕೆ ಆಪೋಸಿಟ್ ಇಲ್ಲ. ಹೌದಾ? ಹೀಗೆ ದುಃಖ ಇಲ್ಲದೇ ಇರುವ ಒಂದು ಸ್ಥಿತಿ ಇದೆಯಾ ನಮಗೆ ಮನುಷ್ಯನಿಗೆ ಅಂತ ಪ್ರಶ್ನೆ. ಆ ದುಃಖ ಇಲ್ಲದೇ ಇರೋ ಸ್ಥಿತಿ ಆತ್ಮದ ಆನಂದ. ಆತ್ಮದ ಆನಂದ ಅದು ಮಾತ್ರ ದುಃಖ ಇಲ್ಲದ ಸ್ಥಿತಿ. ಅದು ಹೇಗೆ ಸಾಧ್ಯ? ಅದು ನಾನು ಯಾರು ಅಂತ ತಿಳ್ಕೊಂಡಾಗ, ಆತ್ಮಜ್ಞಾನದಿಂದ ಆತ್ಮದ ಆನಂದ. ಅಲ್ಲಿ ದುಃಖದ ಲೇಪ ಇಲ್ಲ. ದುಃಖ ಅನ್ನೋದ್ರ ಅಂಟ್ಕೊಳ್ಳೋದಿಲ್ಲ. ಅದು ಬಾಹ್ಯ ಸುಖದಲ್ಲಿ ದುಃಖ ಇದೆ, ಮನಸ್ಸಿನ ಸಂತೋಷದಲ್ಲಿ ಬೇಸರ ಇದೆ, ಆದರೆ ಆತ್ಮದ ಆನಂದದಲ್ಲಿ ಯಾವುದಿಲ್ಲ. ಗಾಢನದಲ್ಲಿ ನಿಮ್ಗೆ ಹೇಗೆ ಬೇರೆ ಯಾವ ಸಂಪರ್ಕವೂ ಇಲ್ಲ. ಗಾಢನದಲ್ಲಿ ದೇಹ ಇಲ್ಲ, ಮನಸ್ಸಿಲ್ಲ, ಬುದ್ಧಿ ಇಲ್ಲ, ಆದರೆ ಆನಂದ ಇದೆ. ಅದೇ ರೀತಿ ಆತ್ಮಜ್ಞಾನದಲ್ಲಿ ಕೇವಲ ಆನಂದ ಮಾತ್ರ. ಬದುಕಿದ್ದಾಗ ಆ ಆತ್ಮಜ್ಞಾನವನ್ನು ಪಡ್ಕೊಂಡು ನನ್ನ ಆನಂದ ಸ್ವರೂಪವನ್ನು ಪಡ್ಕೊಳ್ಳಿಕ್ಕಾಗುತ್ತೋ, ಅದೇ ಜೀವನದ ಗುರಿ. ಇಲ್ಲದೆ ಬರೀ ಜೀವನ ಆ ಸುಖದ ಹಿಂದೆ ಹುಡುಕಿ 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 ಸುಸ್ತಾಗ್ಬಿಡ್ತದೆ. ಯಾಕಂದರೆ ಸುಖ ಮತ್ತು ದುಃಖ ಒಟ್ಟೊಡಿಗೆ ಬರ್ತದೆ. ನಾವೇನು ಹುಡುಕ್ತಾ ಇರೋದು ಶುದ್ಧ ಸುಖ ಮಾತ್ರ, ಶುದ್ಧ ಆನಂದ ಮಾತ್ರ. ಅದು ಆತ್ಮಜ್ಞಾನದಲ್ಲಿದೆ, ಆತ್ಮನಲ್ಲಿ ಮಾತ್ರ ಇದೆ, ಬೇರೆ ಎಲ್ಲೂ ಇಲ್ಲ. ಅದು ಹೇಗೆ ಅಂತ ನೋಡೋಣ. ಒಂದು ಸಂತೋಷ ಆದರೆ ನಮ್ಗೆ ಸುಖ ಹೇಗಾಗುತ್ತೆಪ್ಪ, ಹೇಗಾಗುತ್ತೆ? ಒಂದು ಜಿಲೇಬಿ ತಿಂದರೆ ಸಂತೋಷ ರೀ ಅಂತ, ಜಿಲೇಬಿ ತಿಂದರೆ ಜಿಲೇಬಿ ತಿಂದರೆ ಸಂತೋಷ ಅಂತ, ಜಿಲೇಬಿ ನೋಡಿ ಜಿಲೇಬಿ ತಿಂದರೆ ಸಂತೋಷ ಅಂತ ನಮ್ಮ ಮನಸ್ಸು. ಜಿಲೇಬಿ ಬೇಕು 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 ಅಂತ ಆಸೆ, ಬೇಕು 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 ಅಂತ ಆಸೆ ಆದಾಗ ಮನಸ್ಸು ಕುಣಿತದೆ. ಬೇಕು 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 ಅಂತ ಯಾವಾಗ ಮನಸ್ಸು ಕುಣಿತದೆ ಅದು ದುಃಖ. ಯಾಕಂದರೆ ಮನಸ್ಸು ಓಡಿಸಿ ಮಾಡಿದಾಗ ನಮ್ಮ ಮಿದುಳಿನಲ್ಲಿ ತುಂಬ ಯೋಚನೆ ಬರ್ತವೆ. ಆ ಯೋಚನೆ ಬಂದಾಗ ಸ್ಟ್ರೆಸ್ ಡೆವಲಪ್ ಆಗ್ತದೆ. ಸರಿ, ಜಿಲೇಬಿ ಸಿಕ್ತು, ಜಿಲೇಬಿ ಬಾಯಿಗೆ ಹಾಕಿದೆ, ಎಷ್ಟು ಖುಷಿ, ಆಹಾ ಎಷ್ಟು ಸಂತೋಷ. ಇದು ಸುಖನೋ ಅಥವಾ ಸಂತೋಷನೋ? ಸುಖ, ದೈಹಿಕ ಸುಖ ಆಯಿತು. ಓಕೆ, ಭಾಳ ಖುಷಿ ಆಯಿತು. ಹೌದಾ? ಈಗ ಖುಷಿ ಯಾಕಾಯ್ತು ಅಂತ ಪ್ರಶ್ನೆ. ಯಾಕಾಯ್ತು? ಜಿಲೇಬಿ ಸಿಕ್ಕಿದ್ದಕ್ಕೆ ಖುಷಿ ಆಯಿತು, ಬಾಯಲ್ಲಿ ಇಟ್ಕೊಂಡಿದ್ದಕ್ಕೆ ಖುಷಿ ಆಯಿತು, ಜಿಲೇಬಿ ತಿಂದದಕ್ಕೆ ಖುಷಿ ಆಯಿತು. ಖುಷಿ ಯಾಕಾಯ್ತು? ರುಚಿಯಾಗಿ ಖುಷಿ ಆಯಿತು. ಅದು ಏನು ಆಗಿಲ್ಲ. ನಿಜವಾಗ್ಲೂ ಸಂತೋಷ ಯಾಕಾಯ್ತಂದ್ರೆ, ಜಿಲೇಬಿ ಸಿಗೋ ಮುಂಚೆ ಮನಸ್ಸು ಓಡ್ತಾ ಇತ್ತು ಥಾಟ್ಸ್. ಜಿಲೇಬಿ ಸಿಕ್ಕಿದಾಗ ಒಂದು ಕ್ಷಣ ಬಾಯಲ್ಲಿಟ್ಟಾಗ ಆ ಎಲ್ಲ ಆಲೋಚನೆಗಳು ನಿಂತೋಗ್ಬಿಟ್ಟು, ಆಲೋಚನೆಗಳೇನಾಯ್ತು, ಸ್ಟಾಪ್ ಆಗ್ಬಿಡ್ತು. ಆಲೋಚನೆ ಸ್ಟಾಪ್ ಆದಾಗ ನನ್ನ ಆತ್ಮನ ಆನಂದ ಹೊರಗೆ ಬಂತು. ಆಯ್ತಾ?
ಮನಸ್ಸು ಯಾವಾಗ ಯೋಚನೆಗಳು ನಿಂತೋಯ್ತು ಆವಾಗ ಆತ್ಮದ ಆನಂದ ಹೊರಬಂತು. ಆವಾಗ ಮನಸ್ಸಿಗೆ ಎಚ್ಚರಾಯಿತು, ಓ ಒಳ್ಳೆ ಆನಂದ ಆಯಿತು ಅಂತ ಹೇಳಿತು, ಖುಷಿ ಆಯಿತು ಅಂತ ಹೇಳಿತು. ಅಷ್ಟೊಳ್ಳೆ ಆನಂದ ಸ್ಟಾಪ್ ಆಗ್ಬೋದು, ಯಾಕಂದರೆ ಮನಸ್ಸು ಓಡಾಡಲಿಕ್ಕೆ ಶುರು ಆಯಿತು. ಯಾವಾಗ ಮನಸ್ಸಿನ ಓಡಾಟ ನಿಲ್ತದೆ ಆವಾಗ ನಮ್ಗೆ ಆನಂದ ಇದೆ. ಇಲ್ಲ ಇಲ್ಲ ನೋಡೋಣ ನೋಡೋಣ ಅದು ನೋಡೋಣ. ಆದರೆ ಮನಸ್ಸು ಏನು ಹೇಳ್ತು, ನಾನು ಏನಾಯ್ತು, ಯಾವ ಯಾವುದ್ರಿಂದ ಆನಂದ ಬಂತು ಅಂತ ಹೇಳ್ತು, ಜಿಲೇಬಿಯಿಂದ ಬಂದ ಆನಂದ ಬಂದ ಎಲ್ಲಿಂದ, ಆತ್ಮನಿಂದ ಆನಂದ ಬಂದದ್ದು ಆತ್ಮನಿಂದ. ಮನಸ್ಸು ಹೇಳ್ತಾ ಇರೋದು ಜಿಲೇಬಿಯಿಂದ. ಗೊತ್ತಾಯ್ತಾ, ಯಾವಾಗ ಆ ಜಿಲೇಬಿ ಬಾಯಿಗಳು ಹೋಯ್ತು, ಮನಸ್ಸು ಓಡಾಡೋದು ನಿಲ್ತು, ಗಡಗ ಮನಸ್ಸಿನ ಯೋಚನೆಗಳು ನಿಂತು, ಮನಸ್ಸು ಯಾವಾಗ ಆಫ್ ಆಯಿತು ಆವಾಗ ಆತ್ಮದ ಆನಂದ ಆನ್ ಆಯಿತು. ಮನಸ್ಸು ಪುನಃ ನನಗೆ ಖುಷಿ ಆಯಿತು ಅಂತ ಹೇಳ್ತು, ಆತ್ಮದ ಆನಂದ ಆಫ್ ಆಯಿತು. ಅರ್ಥ ಆಗ್ತಿದೆ ಸಮಸ್ಯೆ? ಆದರೆ ಮನಸ್ಸಿಗೆ ಗೊತ್ತಿಲ್ಲ ಇದು, ಯಾಕಂದರೆ ಮನಸ್ಸು ಯಾವಾಗ ಆನಂದ ಬಂತು ಅದು ಇರಲಿಲ್ಲ, ಅದು ಮನಸ್ಸು ಇರಲಿಲ್ಲ, ಆತ್ಮದ ಆನಂದ ಹೊರಗೆ ಬಂತು. ಮನಸ್ಸು ಆಫ್ ಆಯಿತು, ಆನಂದ ಆನ್ ಆಯಿತು. ನಿದ್ದೆಯಲ್ಲಾಗೋದು ಇದೆ ತಾನೆ ನಿಮಗೆ, ಮನಸ್ಸು ಆಫ್ ಆಯಿತು, ಆನಂದ ಮೂಡಿ ಬಂತು. ಅರ್ಥ ಆಯ್ತಾ? ಸೊ ಸೀಕ್ರೆಟ್ ಆಫ್ ಆನಂದದ ಸೀಕ್ರೆಟ್ ಏನು, ಮನಸ್ಸು ಆಫ್ ಆಗಬೇಕು, ಮನಸ್ಸು ಸೈಲೆಂಟ್ ಆಗಬೇಕು, ಆವಾಗ ಆನಂದ ಫ್ರೀ. ಇಲ್ದಿದ್ರೆ ಎಲ್ಲ ಆನಂದಕ್ಕೂ ಕಾಸ್ಟ್ಲಿ. ಬಟ್ ಈ ಮನಸ್ಸು ಹೇಳ್ತು ನನಗೆ ಸಿಕ್ಕಿದ್ದು ಆನಂದ ಸಿಕ್ಕಿದೆ ಅಂತ ಎಲ್ಲಿಂದ ಅಂತ ಹೇಳ್ತು, ಜಿಲೇಬಿ ಅಂತ ಹೇಳ್ತು. ಯಾಕಂದ್ರೆ ಅದು ಆನಂದ ಬಂದಾಗ ಮನಸ್ಸಿಲ್ಲ, ಯಾಕಂದ್ರೆ ಮನಸ್ಸು ಆಫ್ ಆಯಿತು, ಆನಂದ ಆತ್ಮದಿಂದ ಬಂತು ಒಳಗಿಂದ. ಅರ್ಥ ಆಗ್ತೀಯಾ? ಮನಸ್ಸು ಆಫ್ ಆಯಿತು, ಆನಂದ ಒಳಗಿಂದ ಮೂಡಿ ಬಂತು. ಮನಸ್ಸಿಗೆ ಗೊತ್ತಿಲ್ಲ ಇದು, ಮನಸ್ಸಿಗೆ ಗೊತ್ತಾಗಲ್ಲ, ಯಾಕಂದ್ರೆ ಮನಸ್ಸಿಲ್ಲ ಅವಾಗ ಆನಂದ ಬಂದಾಗ. ಆಮೇಲೆ ಅಂತ ಹೇಳ್ತು, ಓ ನನಗೆ ಆನಂದ ಬಂತು ಅಂತ ಹೇಳ್ತು, ಆನಂದ ಆಯಿತು ಅಂತ ಹೇಳ್ತು. ಕಡೆಗೆ ಅದಕ್ಕೆ ಲೆಕ್ಕೆಯಲ್ಲಿ ಒಳಗೆ ಆತ್ಮನ ಬಗ್ಗೆ ಗೊತ್ತಿಲ್ಲ, ಆನಂದ ಬಂದದ್ದು ಜಿಲೇಬಿಯಿಂದ ಅಂತ ಹೇಳ್ದು. ಸರಿ, ಈಗ ಜಿಲೇಬಿ ತಿಂದದೇ ತಿಂದದ್ದು, ಪುನಃ ಪುನಃ ನನಗೆ ಜಿಲೇಬಿ ಬೇಕು ಅಂತ, ಯಾಕಂದರೆ ಆನಂದ ಸಿಗತ್ತೆ ಅಂತ. ಆದರೆ ಆನಂದ ಸಿಗೋದು ಜಿಲೇಬಿಯಲ್ಲ, ಆನಂದ ಬರೋದು ಆತ್ಮನಿಂದ ಅಂತ ಗೊತ್ತಿಲ್ಲ. ಆತ್ಮದ ಆನಂದ ಆನ್ ಮಾಡಬೇಕಾದ್ರೆ ಮನಸ್ಸನ್ನು ಆಫ್ ಮಾಡಬೇಕು. ಆ ಮನಸ್ಸನ್ನು ಆಫ್ ಮಾಡುವ ಕ್ರಿಯೆಗೆ ಧ್ಯಾನ ಅಂತ ಹೇಳೋದು. ಆ ಮನಸ್ಸನ್ನು ಆಫ್ ಮಾಡೋ ಕ್ರಿಯೆಗೆ ನಿದ್ದೆ ಅಂತ ಹೇಳೋದು. ಅರ್ಥ ಆಗ್ತೀಯಾ? ಇದು ತಪ್ಪಾಗಿ ತಿಳ್ಕೊಂಡು ನಾವು ಬಾಹ್ಯ ವಸ್ತುಗಳಲ್ಲಿ ಆನಂದ ಇದೆ ಅಂತ ಹುಡುಕ್ತಾ ಹೋಗ್ತೇವೆ. ಏನು ಖುಷಿ ರೇಪ ನಮಗೆ ಅಂತ, ಆದರೆ ನಮ್ಗೆ ಏನು ಗೊತ್ತಿಲ್ಲ, ಅದು ಖುಷಿ ನಿಜವಾಗ ಬರೋದು ಅಲ್ಲಿಂದ ಅಲ್ಲ, ಖುಷಿ ಬರೋದು ಒಳಗಿಂದ, ಆನಂದ ಬರೋದು ಒಳಗಿಂದ, ಆನಂದ ಬರೋದು ಒಳಗಿಂದ ಅಲ್ಲ. ಅರ್ಥ ಆಗ್ತೀಯಾ? ಆನಂದ ಬರ್ತಾ ಇರೋದು ಬಾಹ್ಯ ವಸ್ತುವಿಂದ ಅಲ್ಲ. ಹಾಗಿದ್ದ ಜೀವನದಲ್ಲಿ ಖುಷಿಗೋಸ್ಕರ ಏನೇನು ಮಾಡಿದಿರಿ ನೀವು? ಏನು ಮಾಡಿಲ್ಲ, ಎಲ್ಲ ಅದಕ್ಕೋಸ್ಕರನೇ ಮಾಡಿದ್ದು. ಹೌದಾ? ನೀವು ಮಾಡಬೇಕಾದ ಒಂದೇ, ಮನಸ್ಸನ್ನು ಆಫ್ ಮಾಡೋದು ಕಲಿಬೇಕು ಅಷ್ಟೇ. ಖುಷಿ ತನ್ನಷ್ಟು ಸಿಗ್ತಾ ಇರುತ್ತೆ ಒಳಗಡೆಯಿಂದ, ಅದೇ ಧ್ಯಾನ. ಯಾವಾಗ ಯಾವ ಬೇಕಾದ್ರೂ ಆನ್ ಮಾಡ್ಕೊಂಡು ಕೂಗಬಹುದು ಆನಂದವನ್ನು. ಅರ್ಥ ಆಗ್ತೀಯಾ? ಧ್ಯಾನ ಅಂದ್ರೆ ಮತ್ತೇನಲ್ಲ, ಸದಾಕಾಲ ಖುಷಿ ಪಡುವ ಸ್ಥಿತಿ, ಏನು ಮಾಡದೆ ಫ್ರೀ. ಯಾಕಂದ್ರೆ ಆತ್ಮನ ಆನಂದವನ್ನು ಅನುಭವಿಸೋದು, ಆತ್ಮದ ಆತ್ಮವೇ ಆನಂದ ಸ್ವರೂಪ. ಬಾಹ್ಯ ವಸ್ತುಗಳಲ್ಲಿ ಆನಂದ ಇದೆಯಾ? ಯಾವುದೇ ವಸ್ತುಗಳಲ್ಲಿ ಆನಂದ ಇದೆಯಾ? ಯಾವುದೋ ಒಂದು ಆನಂದ ಇದೆ ವಸ್ತುವಿನ ಬಗ್ಗೆ ಹೇಳಿ ನಾನು ನೋಡೋಣ. ಅಲ್ಲ, ಈಗ ಕ್ಷಣಿಕ ಆನಂದ ಇದೆಯಾ? ಎಕ್ಸಾಂಪಲ್ ಹೇಳಿ. ಅಲ್ಲಪ್ಪ, ಆನಂದ ಬಂದ ಜಿಲೇಬಿಯಿಂದಲೋ ಅಥವಾ ಆತ್ಮನಿಂದಲೋ? ಬಾಹ್ಯ ವಸ್ತುಗಳು ಯಾವ್ದಾದ್ರು ಒಂದರಲ್ಲಿ ಆನಂದ ಇದ್ದದ್ದು ನನ್ಗೆ ಹೇಳಿ. ಎಕ್ಸಾಂಪಲ್ ಹೇಳಿ. ನೀವೇ ಮಾಡಿಲ್ಲ, ಈಗ ನಿಮ್ಗೆ 50 ವರ್ಷ 60 ವರ್ಷ ಆಗ್ತಾ ಇದೆ ಪ್ರಾಯ, ಏನೇನೋ ಆನಂದ ಹುಡುಕಿದಿರ. ಯಾವ್ದೊಂದು ಎಕ್ಸಾಂಪಲ್ ನನಗೆ, ಇದು ಸಿಕ್ಕಿದ್ರೆ ಬಹಳ ಆನಂದ ಆಯ್ತು ಅಂತ ಹೇಳಿ ನೋಡೋಣ. ಎಕ್ಸಾಂಪಲ್ ಹೇಳಿ. ನಮ್ಮಿಂದ ಉಳ್ತಾ ಇದ್ವಿ, ಇದೇ ಮಾಯೆ ಪ್ರಪಂಚದಲ್ಲಿ. ನಾವು ಆನಂದವನ್ನ ಬಾಹ್ಯ ವಸ್ತುಗಳು ಹುಡುಕ್ತೇವೆ ಅಥವಾ ಮನಸ್ಸನ್ನು ಹುಡುಕ್ತೇವೆ.
ಆದರೆ ಮನಸ್ಸು ಆಫ್ ಆದಾಗ ಆನಂದ ಇದನ್ನು ನಂಬುತ್ತಿಲ್ಲ. ಸಿಕ್ಕಿದ ಆನಂದ ತಿಳ್ಕೊಂಡ್ಬಿಡಿದ್ವಿ, ಉಲ್ಟಾ ಇದೇ ಮಾಯೆ. ಈಗ ಬಾಹ್ಯ ವಸ್ತುಗಳಲ್ಲಿ ಆನಂದ ಇಲ್ಲ ಅಂತ ಒಂದು ಎಕ್ಸಾಂಪಲ್ ಹೇಳ್ತೇನೆ. ಬಾಹ್ಯ ವಸ್ತುಗಳಲ್ಲಿ ಆನಂದ ಇದ್ರೆ ಅದೇ ವಸ್ತು ಎಲ್ರಿಗೂ ಆನಂದ ಕೊಡ್ಬೇಕು ಬೇಡ, ಹೌದಲ್ಲ? ಸಕ್ಕರೆ ಆನಂದ ಸ್ವೀಟ್ ಆನಂದ ಹೌದಲ್ಲ? ಆ ಸ್ವೀಟ್ ತಿಂದ್ರೆ ಎಲ್ಲರಿಗೂ ಆನಂದ ಆಗಬೇಕು, ಬಟ್ ಡಯಾಬಿಟಿಸ್ ಇದ್ದವ್ರಿಗೆ ದುಃಖ ಆಗುತ್ತೆ, ಹೌದಲ್ಲ? ಆನಂದ ಯಾವುದೇ ಬಾಹ್ಯ ವಸ್ತುನಲ್ಲಿ ಇಲ್ಲ. ಯಾವುದೇ ಬಾಹ್ಯ ವಸ್ತು ಆನಂದ ಇದ್ರೆ ಆ ವಸ್ತು ಎಲ್ರಿಗೂ ಆನಂದ ಕೊಡ್ಬೇಕಾಯ್ತು, ಕೊಡಲ್ಲ ಅದು. ಬಾಹ್ಯ ವಸ್ತುಗಳ ಆನಂದ ಇದ್ರೆ ಅದೇ ವಸ್ತು ಎಲ್ರಿಗೂ ಆನಂದ ಕೊಡ್ಬೇಕು. ಸ್ವೀಟ್ ಆನಂದ ಕೊಡ್ತಿದ್ರೆ ಡಯಾಬಿಟಿಸ್ ಆದವ್ರಿಗೆ ಆನಂದ ಕೊಡ್ಬೇಕು, ಅದು ದುಃಖ ಕೊಡ್ತಾ ಇದೆ. ಮದುವೆ ಅಂದ್ರೆ ಖುಷಿ ಯಾರಿಗೆ? ಗಂಡಿಗೋ ಹೆಣ್ಣಿಗೋ ಅಥವಾ ಇಬ್ಬರಿಗೋ? ಒಂದೇ ವಿಷಯ ಬೇರೆ ಬೇರೆಯವರಿಗೆ ಬೇರೆ ಬೇರೆ ಅನುಭವ ಕೊಡ್ತದೆ, ಹೌದಲ್ಲೋ? ಹಾಗಿದ್ರೆ ವಿಷಯದಲ್ಲಿ ಅನುಭವ ಆನಂದವೇ ಇಲ್ಲ. ಆನಂದ ಇರೋದು ನಮ್ಮ ಒಳಗೆ. ಇದು ಗೊತ್ತಿಲ್ಲದೆ ಎಷ್ಟು ಸರ್ಕಸ್ ಮಾಡಿದ್ದಾರೆ ಜೀವನದಲ್ಲಿ. ಮಾಡ್ತಾನಿದ್ರಿ, ಅದಕ್ಕೆ ನಮ್ಗೆ ಹಿಂದಿನ ಕಾಲದಲ್ಲಿ ಹೇಳಿದ್ರು, ಅದನ್ನೇ ಮಾಡ್ತಾ ಇದ್ರು. ಆನಂದ ಅನ್ನೋದು ಫ್ರೀಯಪ್ಪ, ಅದು ಆತ್ಮ, ಆತ್ಮವೇ ಆನಂದ ಸ್ವರೂಪ. ಪುನಃ ಪುನಃ ನೀವು ಆತ್ಮದ ಆನಂದವನ್ನು ಅನುಭವಿಸ್ತಾ ಕೂತ್ಕೋಬೋದು, ಎಷ್ಟು ಬೇಕಾದ್ರೂ ಮಾಡ್ಬೋದು. ಮತ್ತೇನು ಹೇಳ್ತದೆ ಗೊತ್ತಾ, ಆನಂದ ಆತ್ಮಾನಂದ. ನೀವು ಜೀವನದಲ್ಲಿ ಏನೇ ಆನಂದ ಅನುಭವಿಸ್ತಿರಲ್ಲ, ಮದುವೆ ಆದ್ರ ಆನಂದ, ಮಕ್ಕಳಾದ್ರ ಆನಂದ, ಜಿಲೇಬಿ ತಿಂದ ಆನಂದ, ಅದು ಆತ್ಮದ ಆನಂದದ ಒಂದು ಹನಿ ಕೂಡ ಅಲ್ಲ ಅಂತ. ಆತ್ಮದ ಆನಂದದ ಒಂದು ಹನಿ ಅಲ್ಲ. ಸೊ ನೀವು ಬರೀ ಹನಿ ಆಶೆಗೆ ಹೋಗ್ಬಿಟ್ಟು ಎಷ್ಟು ಒದ್ದಾಡ್ತಾ ಇದ್ದೀರಾ ಲೈಫಲ್ಲಿ. ಮದುವೆ ಆದ ಪ್ರತಿ ಜೀವನದಲ್ಲಿ ಹೊರಗಿನ ವಸ್ತುಗಳು ಆನಂದ ಸಿಗೋದಿಲ್ಲ. ಏನು 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 ಪ್ರಾಬ್ಲಮ್ ಇದೆ? ಏನೇ ಪಡಿಬೇಕಾದ್ರೂ ಕಷ್ಟಪಡಬೇಕು. ಸುಲಭ ಸಿಗತ್ತಾ? ಯಾವುದು ಸುಲಭ ಸಿಗಲ್ಲ. ತುಂಬ ಕೆಲಸ ಮಾಡಬೇಕು, ರೈಟ್? ಒಂದು ಕಾರು ಬೇಕು, ಓಕೆ, 600,000 ರೂಪಾಯಿ ಖರ್ಚು ಅಂದರೆ ನೀವು ಒಂದು 2 ವರ್ಷದ ಸಂಪಾದನೆ ಅಂದರೆ ಒಂದು ಕಾರಿಗೋಸ್ಕರ 2 ವರ್ಷ, ಒಂದು ಕಾರ್ ಆನಂದಕ್ಕೋಸ್ಕರ 2 ವರ್ಷ ಕಷ್ಟಪಡಬೇಕು. ಆದರೆ ನಮ್ಗೆ ನಿಮ್ಗೇನು ಗೊತ್ತಿಲ್ಲ, ಅದು ಕಾರ್ ಆನಂದ ಕೊಡಲ್ಲ, ಆನಂದ ಕೊಡೋ ಆತ್ಮ ಅಂತ ಗೊತ್ತಿಲ್ಲ. ಅಲ್ಲ ಗೊತ್ತು, 6 ವರ್ಷ ಆ ತಗೊಂಡ್ರೆ ಅಷ್ಟೊತ್ತಿಗೆ ಕಾರ್ ಬ್ರಾಂಡ್ ಚೇಂಜ್ ಆಗಿತ್ತು, ಹೊಸ, ಅಯ್ಯೋ ನಾನು ಹೊಸ ಕಾರ್, ಬೇರೆ ಕಾರ್ ತಗೋಬೇಕಾಯ್ತಂತ. ಆಯ್ತಾ? ಪ್ರತಿ ಹೊಸ ಬಾಹ್ಯ ವಸ್ತುಗಳ ಆನಂದಕ್ಕೆ ನಾವು ಪ್ರಯತ್ನ ಪಡಬೇಕು, ಪರಿಶ್ರಮ ಹಾಕಬೇಕು, ಹೌದಲ್ಲ? ಒಂದು ಕಾರಿಗೆ 6 ವರ್ಷ, ಒಂದು ಮನೆಗೆ ಎಷ್ಟು ವರ್ಷ? 30 ವರ್ಷ. ಮದುವೆಗೆ, ಮದುವೆ ಅಂದ್ರೆ ಆನಂದ ಎಷ್ಟು ವರ್ಷ? ಮದುವೆ ಅಂದ್ರೆ ಸಾಯೋವರೆಗೆ. ನನ್ನ ಮದುವೆ ಆದ್ರೆ ಬಹಳ ಖುಷಿ ಅಂತ ನೀವು ಅದಕ್ಕೆ ಪ್ರಯತ್ನ ಪಡಬೇಕಾದ್ರೆ ಸಾಯೋವರೆಗೆ. ಆದ್ರೆ ನಿಮ್ಗೇನು ಗೊತ್ತಿಲ್ಲ, ಇದು ಏನು ಇಲ್ಲದೆ ನಾನು ಆನಂದವಾಗಿರೋ ಅಂತ ಗೊತ್ತಿಲ್ಲ. ನಿಮ್ಗೆ ಏನಿಲ್ಲದೆ ಆನಂದವಾಗಿರ್ಬೇಕಂತ ಗೊತ್ತಿದ್ರೆ ಏನಾದ್ರು ಪಡ್ತಾ ಇದ್ರೆ ಕಷ್ಟಪಡ್ತಾ ಇದ್ರಾ? ಅದಕ್ಕೆ ಈ ಸೀಕ್ರೆಟ್ ನಿಮ್ಗೆ ಯಾರಿಗೆ ಹೇಳ್ಕೊಡಲ್ಲ. ಜೀವನದಲ್ಲಿ ಬುದ್ಧಿ ಬರಲಿ ಅಂತ 50 ವರ್ಷ 60 ವರ್ಷದಲ್ಲಿ ಇದು ಆನಂದದ ಕ್ಲಾಸು. ಎಷ್ಟೋ ನಿಮ್ಗೆ ಎಲ್ಲ ಗೊತ್ತಿರುತ್ತೆ ಏನೇನು ಆನಂದ ಸಿಗಲ್ಲ ಅಂತ, ಆಮೇಲೆ ಏ ಸುಲಭವಾಗಿ ಸಿಗುತ್ತೆ ಅಂತ ಹೇಳಿದ್ರೆ ಅರ್ಥ ಆಗುತ್ತೆ. ಮುಂಚೆ ಏನಾದ್ರು ಅರ್ಥ ಆಗಲ್ಲ, ಮುಂಚೆ ಹೇಳಿದ್ರೆ ಬೇಕಪ್ಪ ಅಂತ. ಎಲ್ಲ ಅಪ್ಪ ಹೇಳ್ತಾ ಅಂತ ಮಕ್ಕಳಿಗೆ, ಮಗನಿಗೆ, ಅಪ್ಪ ಮಗು ಮದುವೆ ಮಾಡ್ಕೋಬೇಡ, ಮದುವೆ ಅಂದ್ರೆ ಬಹಳ ಕಷ್ಟ ಅಂತ ಹೇಳ್ತಂತೆ. ಮಗ ಹೇಳ್ತಂತೆ, ಅಪ್ಪ ಅದ್ರಲ್ಲಿ ನಿನ್ನ ಅನುಭವ, ನನಗೂ ಆನಂದ ಪಡಬೇಕು, ನಾನು ನನ್ನ ಅನುಭವ ಬೇಕು ಅಂತ. ಹಾಗೆ ನಾನು ಮೊದಲೇ ನಿಮ್ಗೆ ಹೇಳಿದ್ರೆ ಆನಂದ ಶುರುವಾಗಿ ಸಿಗುತ್ತೆ, ನಿಮ್ಗೆ ಕೇಳ್ತಾ ಇರಲಿಲ್ಲ, ಈಗ ಅರ್ಥ ಆಗ್ತಾ ಇದೆ, ಅರ್ಥ ಆಗುತ್ತೆ. ಆನಂದ ಅನ್ನೋದು ನಮ್ಮ ಒಳಗಿದೆ ಅಂತ ತಿಳಿದೇ ಆಧ್ಯಾತ್ಮ. ಯಾಕಂದ್ರೆ ಆ ಆನಂದವೇ ಭಗವಂತ, ಆನಂದ ಸ್ವರೂಪವೇ ಭಗವಂತ, ಆನಂದವೇ ಆತ್ಮ ಅಂತ ತಿಳಿದೇ ಆಧ್ಯಾತ್ಮ. ಅರ್ಥ ಆಯ್ತಾ? ನಮಗೆ 3 ರೀತಿಯ ಆನಂದ, 3 ಮಕ್ಕಳು ನೆನಪಿದೆಯಾ ಎಲ್ರಿಗೂ? ಸೆನ್ಸ್ ಆಬ್ಜೆಕ್ಟ್ಸ್, ಮೆಂಟಲ್, ದೆನ್ ಸೆಲ್ಫ್. ಸೆಲ್ಫ್ 3 ಮಕ್ಕಳು ನೆನಪಿದೆಯಾ ಎಲ್ರಿಗೂ? ಭಗವಂತನ ಮಗು, ತಂದೆ ತಾಯಿಯ ಮಗು, ಮತ್ತೆ ಸಮಾಜದ ಮಗು ನೆನಪಿದೆಯಾ ಎಲ್ರಿಗೂ? ಈ ಸಮಾಜದ ಮಗುವಿಗೆ ಆನಂದ ಎಲ್ಲಿ ಸಿಗುತ್ತೆ, ಹುಡುಕೋದು ಎಲ್ಲಿ? ಅದು ಸಮಾಜದಲ್ಲೇ.
ಸಮಾಜ ಬಗ್ಗೆ ಹುಡುಕೋದು ಆನಂದ ಸಮಾಜದಲ್ಲೇ. ಏನ್ರಿ ಪಾರ್ಟಿ, ಭಾಳ ಒಳ್ಳೆ ಪಾರ್ಟಿ ರೀ, ಅಲ್ಲಿ ಪಾರ್ಟಿಲಿ ಹೋಗಿ ನಿಮ್ಮ ಫ್ರೆಂಡ್ ಮಾತಾಡೇ ಇಲ್ಲ, ದುಃಖ. ನನ್ನ ನೋಡ್ರಿ, ನನ್ನ ಮುಖವೇ ನೋಡಿಲ್ಲ. ಆಯ್ತಾ, ಏನು ಮದುವೆಗೆ ಹೋಗಿದ್ದೆ, ನಮ್ಗೆ ನೋಡಿದ್ರೆ ನಮ್ಗೆ ಗೌರವನೇ ಕೊಡಲಿಲ್ಲ, ನಾವು ಹುಡುಗನ ಕಡೆಯವ್ರಂದು ಗೊತ್ತಿಲ್ಲ ಅಂತ. ಸೊ ಈ ಸಮಾಜದ ಬಗ್ಗೆ ಹುಡುಕೋದು ಆನಂದ ಯಾವಾಗಲೂ ಸಮಾಜದಲ್ಲಿ, ಹೌದಲ್ಲ? ಈ ಮನುಷ್ಯನ ಬಗ್ಗೆ ಆನಂದ ಹುಡುಕೋದಲ್ಲಿ ಎಲ್ಲಿ ಹುಡುಕ್ತದೆ ಆನಂದ? ಸಂಬಂಧ ಸೊಸೈಟಿನೇ, ಸಮಾಜದ ಮಗುನೇ. ಮನುಷ್ಯನ ಮಗು ದೇಹ, ಸೊಂಟನು, ಓಕೆ. ಮನುಷ್ಯನ ಮಗು ಒಂದೇ ಒಂದು ಆನಂದ, ತಿನ್ನೋದು. ಆಯ್ತಾ, ಕಡೆಗೆ ಸ್ವಲ್ಪ ಗಟ್ಟಿ ದೇಹ, ಗಟ್ಟಿ ತಿನ್ಲಿಕ್ಕೆ ಸರಿ ದೇಹ ಗಟ್ಟಿ ಇರಬೇಕಲ್ಲ, ಅದಕ್ಕೆ ಸ್ವಲ್ಪ ಎಕ್ಸಸೈಸು. ಆ ಭಗವಂತನ ಮಗುಗೆ ಎಲ್ಲಿದೆ ಆನಂದ? ಎಲ್ಲಿ? ಹಾ, ಏನು ಮಾಡ್ತಿದ್ರ ಆನಂದ? ನಾನು ಆರಾಮಾಗಿದ್ದೀನಪ್ಪ ಅಂತ. ಅದಕ್ಕೆ ಸೆನ್ಸ್ ಆಫ್ ಸೊಸೈಟಿ ಮಗುಗೆ ಸಮಾಜದಿಂದ ಆನಂದ, ದೇಹಕ್ಕೆ ತಿನ್ನುವುದು ಮತ್ತು ಕೆಲಸ ಮಾಡೋದ್ರಿಂದ ಆನಂದ. ಆತ್ಮನಿಗೆ ಆನಂದ ಸುಮ್ಮನೆ ಇರೋದು, ಏನು ಮಾಡಿದ್ರು. ಈ ಎರಡು ಮಕ್ಕಳು, ಉಳಿದ ಎರಡು ಮಕ್ಕಳು ಸುಮ್ಮನೆ ಕೂತ್ಕೊಂಡ್ರೆ ಸಾಕಾಗ್ತದೆ, ಸಾಕಾಗಲಿ ಅದಕ್ಕೆ. ಈ ಸಮಾಜದ ಮಗು ಮತ್ತೆ ದೇಹ, ಅದು ಸುಮ್ಮನೆ ಕೂತ್ಕೊಂಡ್ರೆ ಆತ್ಮನಿಗೆ ಆನಂದ. ಆ ಆತ್ಮದ ಆನಂದವೇ ಧ್ಯಾನ ಇರೋದು. ಅವಾಗ ಇವೆರಡು ಸುಮ್ಮನೆ ಕೂತ್ಕೋಬೇಕು, ಉಳಿದೋ ಎರಡು. ಆಯ್ತಾ, ನಾವೇನು ಮಾಡಿಬಿಡ್ತೇವೆ ಈಗ, ಇದಕ್ಕೆ ಲೆಕ್ಕನೇ ಇಲ್ಲ ನಮಗೆ. ಆತ್ಮನಿಗೆ, ಆತ್ಮದ ಡಿವೈನ್ ಚೈಲ್ಡ್ ಅಥವಾ ಭಗವಂತನ ಮಗುವಿಗೂ ಗಮನನೇ ಇಲ್ಲ. ನಾವೆಲ್ಲ ಭಾಳ ಸುಸ್ತು ಹುಡುಕಿ ಸಮಾಜದಲ್ಲಿ ಮತ್ತು ತಿನ್ನೋದ್ರಲ್ಲಿ, ಹೌದಾ? ದಿನಕ್ಕೆ ಬೆಳಗ್ಗೆ ಅದು ಕೂಡಲೇ ತಿಂಡಿ, ಮಧ್ಯಾಹ್ನ ಊಟ, ಅದರ ಮಧ್ಯ ತೀರ್ಥ, ಸಂಜೆ ಕಾಫಿ, ರಾತ್ರಿ ಊಟ. ಹಾಂ, ಅದು ಯಾರನ್ನು ಸ್ಯಾಟಿಸ್ಫೈ, ಯಾರನ್ನು ತೃಪ್ತಿ ಮಾಡ್ತಾಯಿದೆ ಅದು? ದೇಹದ ಮಗು ಅಲ್ಲ. ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ರಾತ್ರಿ ಆತ್ಮನಿಗೇನಾದರೂ ಕೊಟ್ರೇನಪ್ಪ, ಸ್ವಲ್ಪ ರೆಸ್ಟ್ ಕೊಟ್ರೆ, ಆತ್ಮನಿಗೆ ಆನಂದ ಕೊಟ್ರ, ಆತ್ಮನ ಆನಂದ ಕಂಡ್ರ, ಸ್ವಲ್ಪ ಧ್ಯಾನ ಮಾಡೋಣ, ಇಲ್ಲ ಪೂಜೆ ಮಾಡ್ತಾನೆ. ಪೂಜೆ ಮಾಡೋವಾಗಲೂ ಬಾಹ್ಯ ಹೊರಗೆ, ಅರ್ಥ ಆಗ್ತಿದ್ಯಾ? ನಮ್ಮದೇ ಆದ ಸ್ವಂತವಾದ ಆನಂದವನ್ನು ಅನುಭವಿಸ್ಲಿಕ್ಕೆ ನಮ್ಗೆ ಸಮಯನೇ ಇಲ್ಲ. ಆ ಸ್ವಂತವಾದ ಆನಂದವನ್ನು ಅನುಭವಿಸಿದೆ ಆತ್ಮಾನಂದ. ಅದಕ್ಕೆ ಏನು ಮಾಡಬೇಕು? ಏನು ಮಾಡಬೇಕಾಗಿಲ್ಲ, ಫ್ರೀ. ಅದು ಸುಮ್ಮನೆ ಕೂತ್ಕೋಬೇಕು, ಅದೇ ಧ್ಯಾನ. ಅದು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ, ಅದಕ್ಕೆ ಏನೋ ಒಂದು ಜಪ ಯೋಚನೆ. ಯಾಕಂದ್ರೆ ಮನಸ್ಸು ಇಲ್ಲೆಲ್ಲ ಓಡ್ತದೆ, ಬಾ ಸಮಾಜ ಮಗು ಓಡ್ಕೊಳ್ಳೋಕೆ ಹೋಗ್ತದೆ. ಅಲ್ಲರೇಪ್ಪ, ನಾನು ಯಾರು ಅಂತ ವಿಚಾರ ಮಾಡಿ ನಾನು ಭಗವಂತನ ಮಗು ಅಂತ ಕೂತ್ಕೊಂಡ್ರೆ ಅದು ಮನಸ್ಸು ಶಾಂತ ಆಗ್ತದೆ. ಅದ್ರ ಬದಲು ಎಲ್ಲೆಲ್ಲ ಓಡ್ತಾ ಇದೆ ದುಃಖ. ಅರ್ಥ ಆಗ್ತೀಯಾ? ಇದನ್ನು ಓಂಕಾರದ ಮೂಲಕ ಹೇಳ್ತೇನೆ. ಓಂಕಾರದಲ್ಲಿ ಅಕಾರ ಇದೆ, ಉಕಾರ ಇದೆ, ಎಲ್ಲವನ್ನ ಈ ಕ್ಲಾಸೆಲ್ಲ ಮುಂದೆ ಓಂಕಾರದ ಮೂಲಕ ಹೇಳ್ತೇನೆ. ಅಕಾರ, ಉಕಾರ, ಮಕಾರ, ರೈಟ್. ಅಕಾರ ಜಾಗೃತ ಅವಸ್ಥೆ ಮತ್ತು ಬಾಹ್ಯ ಪ್ರಪಂಚ ಸಂಬಂಧಪಡ್ತದೆ, ಹೌದಲ್ಲ? ಉಕಾರ ಸ್ವಪ್ನಾವಸ್ಥೆ, ಮನಸ್ಸಿನ ಪ್ರಪಂಚ ಸಂಬಂಧಪಡ್ತದೆ. ಮಕಾರ ಗಾಢನಿದ್ದೆ ಸಂಬಂಧಪಡ್ತದೆ. ಆಯ್ತಾ, ಅಕಾರದಲ್ಲಿ ಬಾಹ್ಯಾವಸ್ಥೆಯಲ್ಲಿ ನಾನು ಹೇಳಿದೆ ಮೊದಲನೇದು ಪ್ರಪಂಚದ ಅನುಭವದಿಂದ ಸುಖ ಅಂತ, ಸುಖ ದುಃಖ ಅಕಾರ. ಉಕಾರ ಮನಸ್ಸಿನ ಅನುಭವದಿಂದ ಸುಖ ದುಃಖ, ಸಂತೋಷ ದುಃಖ. ಮಕಾರ ನಮ್ಗೆ ಆಳವಾದ ಇಂಪ್ರೆಷನ್ಸ್, ಗಾಢವಾದ ಇಂಪ್ರೆಷನ್ಸ್. ಮಕಾರ ನಿದ್ದೆಯಲ್ಲಿ ಬರ್ತದೆ ನಮಗೆ, ಗಾಢವಾದ ನಿದ್ದೆಯಲ್ಲಿ. ಇದೆಲ್ಲದಕ್ಕೆ ಮೀರಿದ್ದು ಈ ಬಿಂದು ಇದೆಯಲ್ಲ, ಅದು ಎಲ್ಲ ಮೀರಿದ ಆನಂದ, ಆತ್ಮನ ಆನಂದ. ಅದು ಯಾವುದಕ್ಕೆ ಸಂಬಂಧಪಟ್ಟಿಲ್ಲ. ಆಯಿತಾ, ಎಚ್ಚರ ಕನಸು ಗಾಢ ನಿದ್ದೆಯಲ್ಲಿ ನಮಗೆ ಆನಂದ ಆಗುತ್ತಲ್ಲ, ಅದು ಆತ್ಮನ ಆನಂದ ಒಂದು ಬಿಂದು ಅಷ್ಟೇ, ಒಂದು ಹನಿ. ಹಾಗೆ ಆತ್ಮನ ಆನಂದ ಎಷ್ಟಿರ್ಬೇಕು ನೋಡಿ. ಅದಕ್ಕೆ ಆತ್ಮನ ಆನಂದಕ್ಕೆ ಬ್ರಹ್ಮಾನಂದ, ಆತ್ಮಾನಂದ ಅಂತ ಹೇಳ್ತಾರೆ ಅದಕ್ಕೆ. ಹಾಗಿದ್ರೆ ಆತ್ಮನ ಆನಂದಕ್ಕೂ ಈ ಮಂದ ಎಚ್ಚರ ಕನಸು ಗಾಢದಿಂದ ಏನು 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 ಸಮಸ್ಯೆ ಇದೆ? ಇಲ್ಲಿ ಮಂದ ಒಂದು ಅರ್ಧ ಚಂದ್ರ ಇದೆ ನೋಡಿ, ಇಲ್ಲಿ
ಹೌದಾ? ಈ ಅರ್ಧಚಂದ್ರಕ್ಕೆ ಮಾಯಿ ಅಂತ ಹೇಳು, ಮಾಯಿ ಅಜ್ಞಾನ. ಏನ್ ಅಜ್ಞಾನ? ಏನ್ ಅಜ್ಞಾನ? ಅಜ್ಞಾನ ಏನಂದ್ರೆ ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು ಅನ್ನೋ ಭ್ರಮೆ. ನಾನು ಮನಸ್ಸು, ನಾನು ದೇಹ ಅನ್ನೋ ಭ್ರಮೆ. ಆತ್ಮ ನಾನು ಅರಿವಿಲ್ಲ. ಆನಂದ ಅಂತ ಹೇಳಿದ್ರೆ ಮನಸ್ಸಿನ ಆನಂದ ಅಂತ ಕೊಡೋದು. ಮನಸ್ಸಿನ ಆನಂದ ಯಾವಾಗ ಹೊರಗೆ ಹುಡುಕ್ತದೆ ಮನಸ್ಸು. ದೇಹದ ಆನಂದ ಅಂದ್ರೆ ತಿಂಡಿ ತಿನ್ನಲು ಹುಡುಕ್ತದೆ. ಆದರೆ ಆನಂದ ಸ್ವರೂಪಿ ನಾನು ಅಂತ ಅರಿವಿಲ್ಲ. ಆ ಅಜ್ಞಾನ ಹೋಗಲಾಡಿಸ್ಲಿಕ್ಕೆ ನಾವು ಚಿಂತನೆ ಮಾಡಬೇಕು. ಅದೇ ಆತ್ಮಜ್ಞಾನ ಕ್ಲಾಸ್. ಹೌದಾ? ಏನು ತಿಳ್ಕೋಬೇಕು? ನಾನು ನಾನೆಂಬುದು ನಾನಲ್ಲ. ಈ ದೇಹ ಮನ ಬುದ್ಧಿ ನಾನಲ್ಲ. ಸಚ್ಚಿದಾನಂದಾತ್ಮ ಶಿವನಾನು ನಾನೇ. ಶಿವೋಹಂ 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 ಶಿವಸ್ವರೂಪಿ ನಾನು ಅಂತ ಪುನಃ ಪುನಃ ಹೋಗಬೇಕು. ಅದು ಹೇಗೆ? ಆ ಓಂಕಾರದಲ್ಲಿ ಅಕಾರ ಉಕಾರ ಮಕಾರ ಇದೆ ಮತ್ತು ಶಾಂತದೆ ನಿಶ್ಶಬ್ದ. ಆ ನಿಶ್ಶಬ್ದದಲ್ಲಿ ಮನಸ್ಸು ಶಾಂತ ಆಯಿತು. ಓಂಕಾರದಲ್ಲಿ ಅಕಾರ ಉಕಾರ ಮಕಾರ ಎಚ್ಚರ ಕನಸು ನಿದ್ದೆಯಲ್ಲಿ ಮನಸ್ಸು ಬಾಹಿರ್ಮುಖವಾಗಿದೆ. ಶಾಂತ ಸ್ಥಿತಿಯಲ್ಲಿ ಏನಾಯ್ತು? ಮನಸ್ಸು ಸೈಲೆಂಟ್ ಆಗ್ಬಿಡ್ತು. ಆವಾಗ ಆತ್ಮನ ಆನಂದ ಬರ್ತದೆ. ಆ ಶಾಂತ ಸ್ಥಿತಿಗೆ ಈ ಬಿಂದು ಅಂತ ಹೇಳೋದು. ಅಕಾರ ಉಕಾರ ಮಕಾರ ಮತ್ತು ನಿಶ್ಶಬ್ದ. ಸೊ ಮನಸ್ಸು ಶಾಂತ ಆದಾಗ ಅಲ್ಲಿ ಆನಂದ. ಆಯ್ತಾ? ಸೊ ಮನಸ್ಸು ಶಾಂತ ಆಗೋದು ಹೇಗೆ? ಹೇಗೆ ಮಾಡ್ಬೇಕು ಮನಸ್ಸು ಶಾಂತ ಆಗ್ಲಿಕ್ಕೆ? ನಾನು ಮನಸ್ಸು ಅಲ್ಲ ಅಂತ ಗೊತ್ತಾಗ್ಬೇಕು. ಮನಸ್ಸು ನೀವ? ಹುಟ್ಟಿದಾಗ ನಿಮ್ಮ ಮನಸ್ಸಿತ್ತ? ಮನಸ್ಸು ಬಂದದ್ದು ಸಮಾಜದಿಂದ. ಸಮಾಜದಲ್ಲಿ ಬೇರೆ ಬೇರೆ ವಿಷಯಗಳು ನಿಮ್ಮ ತಲೆ ಹಾಕ್ಬಿಡ್ತು. ಆಗ ನೀವು ಹುಟ್ಟಿದಾಗ ಏನಿತ್ತು? ಬರೀ ಆನಂದ ಇತ್ತು, ಭಗವಂತನ ಮಗು ಇತ್ತು, ದೇಹ ಇತ್ತು. ಅದ್ಯಾಕೆ ಮರ್ತೋಯ್ತು? ಅರ್ಥ ಆಗ್ತೀಯಾ? ಆನಂದ ಆರ್ ಹ್ಯಾಪಿನೆಸ್ ಇದು ನಿಮ್ಮ ಸಹಜ ಸ್ವಭಾವ. ಮಗುವಾಗ ನಿಮ್ಗೆ ಏನಿತ್ತು? ಆಲ್ರೆಡಿ ಇದೆ. ದುಃಖ ಅಥವಾ ಅಸಂತೋಷ ಅದು ಮನಸ್ಸಿನ ಸ್ವಭಾವ. ಅದು ನಿಮ್ಮ ಕಡೆಗೆ ಬಂದದ್ದು. ಅದು ಇನ್ಫೆಕ್ಷನ್. ಪ್ರಶ್ನೆ actions, body, mind, intellect, has got, it's a karma action. It has got, we have to bear the fruits of it. You know, suddenly, yadela papa bari kettri idu barate, ullenu bhavanenu barate. But again, to get rid of it, so I will say, no, I'm not the body, I'm not the mind. I repeatedly keep it, I'm pure atman. Unfortunately, we are trying all this, to come out of it. How? But already we have thought good and bad about something. ಅದದ್ದು ಆ ಕರ್ಮದ್ದು ಫಲ ನಮ್ಗೆ ಬರುತ್ತೆ ಇಲ್ಲ? ಬರಲ್ಲ, ಬರಲ್ಲ. ನೋಡಿ, ಇಲ್ಲಿ ಏನಂದ್ರೆ ಕರ್ಮ ಮತ್ತು ಕರ್ಮ ಫಲ ಅಂದ್ರೆ ನೀವು ಏನು ತಿಳ್ಕೊಬೇಕು. ಕರ್ಮ ಅಂದ್ರೆ ನಾನೇನೋ ಮಾಡ್ತೇನೆ, ಆಯ್ತಾ? ಒಳ್ಳೆ ಕೆಲಸ ಮಾಡ್ತೇನೆ, ಕೆಟ್ಟ ಕೆಲಸ ಮಾಡ್ತೇನೆ, ಅಥವಾ ಒಳ್ಳೆ ಯೋಚನೆ ಮಾಡ್ತೇನೆ, ಕೆಟ್ಟ ಕೆಲಸ ಮಾಡ್ತೇನೆ. ಅದು ಮನಸ್ಸಿನಲ್ಲಿ ಅಚ್ಚು ಬೀಳ್ತದೆ, ಇಂಪ್ರೆಷನ್ ಬೀಳ್ತದೆ, ರೈಟ್? ದೇಹ ನಾನಲ್ಲ, ಮನಸ್ಸು ನಾನಲ್ಲ ಅಂತ ಹೇಳಿದಾಗ ಆ ಮನಸ್ಸಿನ ಇಂಪ್ರೆಷನ್ಸ್ ನಾನಲ್ಲ. ಯಾವಾಗ ಮನಸ್ಸು ನಾನಲ್ಲ ಅಂತ ಹೇಳ್ತೀನೋ ಅವಾಗ ಎಲ್ಲ ಕರ್ಮದಿಂದ ಮುಕ್ತ. ಅದಕ್ಕೆ ಜ್ಞಾನಾಗ್ರಿ ದಗ್ಧ ಕರ್ಮಾಣಿ ಅಂತ ಹೇಳೋದು. ಅದಕ್ಕೆ ಆಯ್ತಾ? ಏನು ಉದ್ದೇಶ ಏನಂದ್ರೆ ಒಳ್ಳೆ ಕರ್ಮ ಮಾಡೋದಲ್ಲ, ಕೆಟ್ಟ ಕರ್ಮ ಬಿಡೋದು, ಒಳ್ಳೆ ಕರ್ಮ ಮಾಡೋದಲ್ಲ. ಅದು ಒಂದು ಧರ್ಮದ ರೀತಿ. ಆದರೆ ಧರ್ಮದ ರೀತಿಯಿಂದ ಧರ್ಮದಿಂದ ಮೋಕ್ಷಕ್ಕೆ ಹೋಗ್ಬೇಕಲ್ಲ. ಮೋಕ್ಷ ಹೋಗ್ಬೇಕು, ಮನಸ್ಸನ್ನೇ ಬಿಟ್ಬಿಡ್ಬೇಕು, ಅಮನಸ್ಕ ಆಗಬೇಕು. ಆ ಅಮನಸ್ಕ ಆಗೋದೇ ಆತ್ಮಜ್ಞಾನ. ಆತ್ಮಜ್ಞಾನ ಬಂದಮೇಲೆ ಮನಸ್ಸೇ ಇಲ್ಲ ಆದಮೇಲೆ ಎಲ್ಲ ಕರ್ಮಗಳು ಹೋಗ್ಬಿಟ್ಟು, ಸಂಚಿತ ಕರ್ಮ, ಪ್ರಾರಂಭ ಕರ್ಮ, ಆಗಾಮಿ ಕರ್ಮ, ಎಲ್ಲ ಕರ್ಮಗಳು ಹೋಗ್ಬಿಟ್ಟು. ಅಲ್ಲ, ಆ ಸ್ಥಿತಿ ಹೋಗ್ಲಿಕ್ಕೆ ಪ್ರಯತ್ನ ತಾನೆ. ಹೌದು, ಈಗ ಪ್ರಯತ್ನ ಏನಾಗುತ್ತೆ, ಪುನಃ ಪುನಃ ಒಂದು ಹೊಸ ಇಂಪ್ರೆಷನ್ ಕ್ರಿಯೇಟ್ ಆಗುತ್ತೆ ಮನಸ್ಸಿನಲ್ಲಿ. ಏನು? ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ, ಇಂಪ್ರೆಷನ್ ಕ್ರಿಯೇಟ್ ಆಗುತ್ತೆ. ಆ ಇಂಪ್ರೆಷನ್ ನಿಮ್ಗೆ ಜ್ಞಾನ ಆತ್ಮಜ್ಞಾನ ಬರ್ಲಿಕ್ಕೆ ಹೆಲ್ಪ್ ಆಗುತ್ತೆ.
ಇಲ್ಲರಿ ಈಗ ಸದ್ಯಕ್ಕೆ ಏನಾಗಿದೆ, ನಿಮ್ಮ ಹೆಸರು ದೇಹ ಹೆಂಗಸು ನಾನು ಗಂಡಸು ನಾನು ಪ್ರಿಂಟ್ ಆಗಿಬಿಟ್ಟಿದೆ. ಈಗ ದೇಹ ನಾನಲ್ಲ ಮನಸ್ಸು ನಾನು ಬುದ್ಧಿಲ್ಲ ಅಂತ ಹೇಳಿದಾಗ ಹೊಸ ಇಂಪ್ರೆಷನ್ ಕ್ರಿಯೇಟ್ ಆಗುತ್ತೆ ನಾನಲ್ಲ ಅಂತ. ಅದು ನಿಮ್ಗೆ ಆತ್ಮಜ್ಞಾನ ಹೋಗ್ಲಿಕ್ಕೆ ಸರಿಯಾ ಹೆಲ್ಪ್ ಸಹಾಯ ಮಾಡ್ತದೆ. ಅದಕ್ಕೆ ಆತ್ಮಜ್ಞಾನದ ಚಿಂತನೆ ಅಲ್ಲ, ಎಲ್ಲಿವರೆಗೆ ಇಂಪ್ರೆಷನ್ಸ್ ಯಾವಾಗ ಡ್ರಾಪ್ ಆಗುತ್ತೆ ಫುಲ್ಲಿ ಫುಲ್ ಆತ್ಮಜ್ಞಾನ ಬಂದಾಗಲೇ ಎಲ್ಲ ಡ್ರಾಪ್ ಆಗೋದು. ಬಂದಿರುತ್ತೆ ನೋಡಿ, ಅದೇ ಹೇಳ್ತಾ ಅದು ಅವೆಲ್ಲ ಎಲ್ಲ ಯೋಚನೆಗಳು ಮನಸ್ಸಲ್ಲಿ ರೆಕಾರ್ಡ್ ಆಗ್ತವೆ. ಮನಸ್ಸು ಒಂಥರ ವಿಡಿಯೋ ಕ್ಯಾಮ್ರಾ ಇದ್ದಾಗ ಅದೆಲ್ಲ ರೆಕಾರ್ಡ್ ಮಾಡ್ತಿರ್ತದೆ ಆಯ್ತಾ. ರೆಕಾರ್ಡ್ ಮಾಡಿದಾಗ ಅದು ಸ್ಟೋರ್ ಮಾಡ್ತದೆ ಏನ ಎಲ್ಲ ಯೋಚನೆಗಳನ್ನ. ಏನು ಸ್ಟೋರ್ ಮಾಡ್ತದೆ, ಎಲ್ಲಿ ಸ್ಟೋರ್ ಮಾಡ್ತದೆ, ಅದು ತುಂಬ ಕಬ್ಬು ಹೊಡಿದೆ ಮನಸ್ಸಿನಲ್ಲಿ ಆಯ್ತಾ. ಉದಾಹರಣೆಗೆ ನೀವು ನಿಮ್ಮ ಮಗಳ ಬಗ್ಗೆ ಯೋಚನೆ ಮಾಡಿದ್ರಿ, ಸೊ ಮಗಳ ಬಗ್ಗೆ ಯೋಚನೆ ಮಾಡಿದಾಗ ಮನಸ್ಸಿನ ಮಾಡ್ತದೆ ತಾಯಿ ಅನ್ನೋ ರೆಕಾರ್ಡನ್ನು ಸ್ಟೋರ್ ಮಾಡ್ತದೆ ಆಯ್ತಾ. ಗಂಡನ ಬಗ್ಗೆ ಯೋಚನೆ ಮಾಡಿದ್ರಿ ಹೆಂಡತಿ ಅನ್ನೋ ರೆಕಾರ್ಡನ್ನು ಸ್ಟೋರ್ ಮಾಡ್ತದೆ ಆಯ್ತಾ. ಅದರ ಪ್ರತಿ ಅದಕ್ಕೊಂದು ಒಂದು ರೋಲ್ಸ್ ಬಗ್ಗೆ ಸ್ಟೋರ್ ಮಾಡ್ತದೆ. ಆ ಸ್ಟೋರ್ ಆಗೇ ಆಗಿರ್ತದೆ ಆಯ್ತಾ. ಈಗ ನೀವು ನಿಮಗೆ ಕರ್ಮ ಯಾವಾಗ ಬರ್ತದೆ ಆ ಯೋಚನೆ ಹೊರಗೆ ಬಂದಾಗ ಬರ್ತವೆ, ಒಂದು ರೆಕಾರ್ಡ್ ಆಗಿದ್ದು ಹೊರಗೆ ಬರಬೇಕು. ಆದರೆ ನೀವೇನು ಮಾಡ್ತೀರಾ, ನಾನು ದೇಹ ಅಲ್ಲ ಮನಸ್ಸಲ್ಲಿ ಬುದ್ಧಿ ಅಲ್ಲ ಅಂತ ಹೇಳಿದಾಗ ನೀವು ಹೊಸ ಒಂದು ರೆಕಾರ್ಡ್ ಸ್ಟೋರ್ ಮಾಡ್ತೀರಾ, ಸ್ಟಾರ್ಟ್ ಆಗುತ್ತೆ ಹೊಸ ಕಬ್ಬೋಳು. ಅದರಲ್ಲೇನಿದೆ, ಏನೂ ಇಲ್ಲ, ಅದು ಖಾಲಿ ಕಬ್ಬೋಳು ಆಯಿತಾ. ನೀವು ಗ್ರ್ಯಾಜುಲಿ ಲೈಫಲ್ಲಿ ಏನು ಮಾಡ್ತೀರಾ, ಮುಂಚೆ ಎಲ್ಲ ಕಬ್ಬೋಡಿಗೆ ಹೋಗಿ ಕೈ ಹಾಕ್ತಿದ್ರ ಹೊರಗೆ ಬರ್ತಾ ಇತ್ತು, ಈಗ ಗ್ರ್ಯಾಜುಲಿ ಏನು ಮಾಡ್ತೀರಾ ಈ ಖಾಲಿ ಕಬ್ಬೋಡಿಗೆ ಕೈ ಹಾಕ್ಲಿಕ್ಕೆ ಕಲಿತೀರ. ಆವಾಗ ಏನಾಗುತ್ತೆ, ಕರ್ಮಗಳು ಬರಲ್ಲ ಅಲ್ಲಿ, ಏನೂ ಇಲ್ಲ ಅಲ್ಲಿ, ಅಲ್ಲಿ ಏನು ಸ್ಟೋರ್ ಆಗಲ್ಲ. ಯಾಕಂದ್ರೆ ಅಲ್ಲಿ ಆತ್ಮ ನಾನು ಅಂತಿದೆ, ಆತ್ಮ ನಾನು ಇದ್ದಾಗ ಅಲ್ಲಿ ಏನೂ ಆಗಲ್ಲ. ನಮಗೆ ಕರ್ಮ ಯಾವಾಗ ಹೊರಬರಲು ಶುರು ಆಗುತ್ತೆ, ನಾವು ಅಪನ ರೆಕಾರ್ಡ್ಗಳನ್ನು ತೆಗೆಯಲು ಶುರು ಮಾಡಿದಾಗ ಆಯ್ತಾ, ಆ ರೋಲ್ಗಳು ಬಂದಾಗ. ಈಗ ನಾವು ಪುನಃ ನಾವು ಹೊಸ ಬಾಕ್ಸ್ ಓಪನ್ ಮಾಡಿದ್ದೇವೆ, ಹೊಸ ರೆಕಾರ್ಡು, ಅಲ್ಲಿ ಏನಿದೆ, ನಾನು ಏನೂ ಅಲ್ಲ. ಸೊ ಏನಾಗುತ್ತೆ, ಹೊಸ ಇಂಪ್ರೆಷನ್ಸು ಹಳೆ ಇಂಪ್ರೆಷನ್ಸ್ ಅಲ್ಲೇ ಇದೆ. ಆದರೆ ನೀವು ಮುಂದೆ ಏನು ಮಾಡ್ತೀರಾ, ಪುನಃ ಆ ಓಲ್ಡ್ ರೆಕಾರ್ಡ್ಗಳಿಗೆ ಕೈ ಹಾಕಲ್ಲ. ಎಲ್ಲಿ ಬರ್ತೀರ, ಪುನಃ ಖಾಲಿ ರೆಕಾರ್ಡ್. ಆ ಖಾಲಿ ರೆಕಾರ್ಡಿಗೆ ಕೈ ಹಾಕಿದಾಗ ನಿಮ್ಗೆ ಪುನಃ ಖಾಲಿ ರೆಕಾರ್ಡಿಗೆ ಕೈ ಹಾಕಿದಾಗ ಹೊಸ ಇಂಪ್ರೆಷನ್ ಕ್ರಿಯೇಟ್ ಆಗೋದು ಕಡಿಮೆ ಆಗ್ತದೆ. ಹಳೆ ಇಂಪ್ರೆಷನ್ಸ್ ಇರ್ತಾವೆ, ಅದು ಹಾಗೆ ಇರ್ತದೆ. ಕಡೆಗೆ ಒಂದು ದಿವಸ ನೀವು ಅಲ್ಲಿ ವಾಪಸ್ ಹೋಗೋದೇ ಇಲ್ಲ, ಆ ಓಲ್ಡ್ ರೆಕಾರ್ಡ್ಗಳಿಗೆ ಓನ್ಲಿ ನ್ಯೂ ರೆಕಾರ್ಡಿಗೆ ಹೋಗ್ತೀರ. ಅದೇ ಆತ್ಮಜ್ಞಾನ. ಆವಾಗ ಏನಾಗುತ್ತೆ, ಹಳೆ ರೆಕಾರ್ಡ್ಗಳೆಲ್ಲ ವೇಸ್ಟ್. ಅದು ಅರ್ಥ ಆಯ್ತಾ. ಅದೇನು ಇದನ್ನು ಹೋಗಿ ಅದನ್ನು ಎರೆಸ್ ಮಾಡಲ್ಲ, ಅದ್ರ ಬದಲು ನಿಮ್ಗೆ ಹೊಸದೊಂದು ಕ್ರಿಯೇಟ್ ಆಗುತ್ತೆ. ಅದು ಹೊಸದಿತ್ತು, ನೀವು ಹುಟ್ಟಿದಾಗಲೇ ಇತ್ತು, ಅದು ಖಾಲಿಯಾಗಿತ್ತು, ಈಗೆಲ್ಲ ತುಂಬ ಹುಡಿದೆ ಉಳಿದವೆಲ್ಲ. ಈಗ ಪುನಃ ಅದನ್ನು ಖಾಲಿ ಮಾಡಲಿಕ್ಕೆ ಒಂದು ಹೊಸ ಬಾಕ್ಸನ್ನು ಓಪನ್ ಮಾಡ್ತಿದ್ದಾರೆ. ಇಷ್ಟು ಕ್ಲಿಯರಾ? ಅಕಾರ ದೇಹಕ್ಕೆ ಸಂಬಂಧಪಟ್ಟದ್ದು, ಉಕಾರ ಮನಸ್ಸಿಗೆ ಸಂಬಂಧಪಟ್ಟದ್ದು, ಮಕಾರ ಗಾಢನೀತಿಗೆ ಸಂಬಂಧಪಟ್ಟದ್ದು, ಕಡೆ ಗಾಢನಿ ಮತ್ತು ಇಂಪ್ರೆಷನ್ಗೆ ಸಂಬಂಧಪಟ್ಟದ್ದು. ಆಳವಾದ ಇಂಪ್ರೆಷನ್ಸು, ಯಾವಾಗ ಕುಡಿತಾ ಇರ್ತಾನೆ ಅದು ಕುಡಿದು ಪುನಃ ಅಭ್ಯಾಸ ಆಗುತ್ತೆ. ಅರ್ಧದ್ದು ಡೀಪ್ ಗಾಢನಿಂದ ಡೀಪ್ ಹೋಗಿರ್ತದೆ, ಅದು ಗಾಢನಿದ್ದೆ ಇಂಪ್ರೆಷನ್ಸ್, ಡೀಪ್ ಇಂಪ್ರೆಷನ್ಸ್. ಇದೆಲ್ಲ ದಿಟ್ಟಿದ್ದು ನಾನು ಆತ್ಮ ನಾನು ಅಂತ. ಆ ಆತ್ಮ ನಾನು ಅಂತ ಬಂದುಕೊಳ್ಳಿ ಎಲ್ಲ ಖಾಲಿಯಾಗುತ್ತೆ. ಏನು ಬರಬೇಕಲ್ಲಿ, ನಾನು ನಾನೆಂಬುದು, ನಾನಲ್ಲ ಈ ದೇಹ ಮನಬುದ್ಧಿ, ನಾನಲ್ಲ ಸಚ್ಚಿದಾನಂದಾತ್ಮ ಶಿವನಾನು ನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ಪುನಃ ಪುನಃ ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು, ಹೆಂಗಸು ನಾನು, ಗಂಡಸು ನಾನು, ತಾಯಿ ನಾನು, ಅತ್ತೆ ನಾನು ಹೋಗೋ ಬದಲು ಪುನಃ ಪುನಃ ಆತ್ಮ ನಾನು ಹೋಗ್ತಾ ಇದ್ರೆ ಅವಾಗ ಏನಾಗುತ್ತೆ, ನಿಧಾನವಾಗಿ ಎಲ್ಲ ಕರ್ಮಗಳು ಖಾಲಿ ಆಗ್ತವೆ. ಕಡೆಗೆ ಶುದ್ಧ ಆನಂದದಲ್ಲಿ ಇರ್ತೇವೆ ಯಾವಾಗಲೂ. ಅದಕ್ಕೆ ಆತ್ಮಜ್ಞಾನ ಅಂತ ಹೇಳೋದು. ಯಾವಾಗಲೂ ಆತ್ಮಜ್ಞಾನ ಸದಾಕಾಲ ಇರ್ತದೆ, ನೀವು ಏನು ಬೇಕೇ ಆಗಿಲ್ಲ. ಅಂಥದ್ದೇನಾದ್ರು ಬೇಕಾ ನಿಮಗೆ? ಓಕೆ, ಈಗ ಹಿಂದಿನ ಕ್ಲಾಸ್ನಲ್ಲಿ ಮಾಡಿದ ಧ್ಯಾನ ಪುನಃ ಮಾಡೋಣ. ಧ್ಯಾನ ಮಾಡೋದು ಯಾಕೆ, ಪುನಃ ಪುನಃ ಆತ್ಮನ ಕಡೆಗೆ ಹೋಗ್ಬೇಕು, ಅದೇ ಧ್ಯಾನ. ಮೊದಲನೇದು ಉಸಿರನ್ನು ಗಮನಿಸೋಣ. ದಿಸ್ ಆಂಗಲ್ ಇಸ್ ಟಿಲ್ಟೆಡ್. ಓಕೆ,
ಮೊದಲು ಉಸಿರಿನ ಕಡೆ ಗಮನಿಸೋಣ. ಉಸಿರು, ಉಸಿರನ್ನು ಗಮನಿಸಿ. ಉಸಿರು ಒಳಗೆ ಹೋಗ್ತಾ ಇದೆ, ಹೊರಗೆ ಬರ್ತಾ ಇದೆ. ಧ್ಯಾನ ಮಾಡೋಣ. ಉಸಿರು ಮೂಗಿನ ಹೊಳ್ಳೆಗೆ ಮುಟ್ತದೆ, ಗಂಟ್ಲಿಗೆ ಹಿಡಿತದೆ, ಹೊಟ್ಟೆ ಭಾಗಕ್ಕೆ ಹೋಗ್ತದೆ, ಪುನಃ ಹೊಟ್ಟೆ ಭಾಗದಿಂದ ನಿಧಾನವಾಗಿ ಹೊರಗೆ ಬರ್ತದೆ. ಆ ಇಡೀ ಪ್ರತಿಯೊಂದನ್ನು ಗಮನಿಸಿ, ದೇಹದಲ್ಲಿ ಉಸಿರು ಎಲ್ಲೆಲ್ಲಿ ಮುಟ್ತಾ ಇದೆ ಒಳಗಡೆಯಿಂದ. ಉಸಿರನ್ನು ಗಮನಿಸ್ತಿದ್ದ ಹಾಗೆ ಮನಸ್ಸು ಶಾಂತ ಆಗಲಿ ಶುರುವಾಗ್ತದೆ. ಉಸಿರು ಬದಲಾಗ್ತಾ ಇದೆ, ಆದರೆ ಉಸಿರು ಗಮನಿಸ್ತಾ ಇರೋ ಸಾಕ್ಷಿ ನಾನು ಬದಲಾಗ್ತಾ ಇಲ್ಲ. ಆ ಸಾಕ್ಷಿಯಾದ ನಾನು ಉಸಿರನ್ನು ಗಮನಿಸ್ತಾ ಇದ್ದೇನೆ. ಉಸಿರು ಬದಲಾಗ್ತಾ ಇದೆ, ಸಾಕ್ಷಿಯಾದ ನನ್ನಲ್ಲಿ ಯಾವ ಬದಲಾವಣೆ ಇಲ್ಲ. ಈ ಬದಲಾಗುತ್ತಿರುವ ಉಸಿರನ್ನು ಗಮನಿಸ್ತಾ ಇರೋ ಸಾಕ್ಷಿ ನಾನು. ಸಾಕ್ಷಿ ಆನಂದ ಸ್ವರೂಪ.
असतो मा सद्गमया तमसो मा ज्योतिर्गमया मृत्योर्मा अमृतं गमया। ॐ शान्ति शान्ति शान्तिः। लोकाः समस्ताः सुखिनो भवन्तु। लोकाः समस्ताः सुखिनो भवन्तु। लोकाः समस्ताः सुखिनो भवन्तु। हरिः ॐ श्रीगुरुभ्यो नमः। हरिः ॐ। ಕಣ್ತೇವೆ ನಿಧಾನವಾಗಿ. ಸೊ ಉಸಿರನ್ನು ಗಮನಿಸ್ತಾರೆ, ಮನಸ್ಸು ಶಾಂತ ಆಗ್ತದ, ಗೊತ್ತಾಗತ್ತಾ? ಆ ಮನಸ್ಸು ಶಾಂತ ಆದಾಗ ಬರುವ ಆನಂದ ಇದೆಯಲ್ಲ, ಅದು ಆತ್ಮನಿಂದ ಬರೋದು. ಅದು ಆತ್ಮ ನಾನು, ಸಾಕ್ಷಿ ನಾನು. ಪುನಃ ಪುನಃ ಸಾಕ್ಷಿ, ಆ ಸಾಕ್ಷಿಯಾದ ಆತ್ಮನ ಕಡೆ ಮನಸ್ಸು ಹೋಗಬೇಕು. ಅದೇ ಆನಂದದ ನಿಜವಾದ ರಹಸ್ಯ. ಆತ್ಮದಿಂದ ಬರೋದು ಆನಂದ. ಉಸಿರನ್ನು ಗಮನಿಸ್ತದೆ ಆನಂದ ಆಗ್ತದೆ. ಅದು ಆನಂದ ಆದರೆ ಖುಷಿ ಅಲ್ಲ, ನಿಮ್ಮ ಕಾಫಿ ಕುಡಿದ ಹಾಗೆಲ್ಲ. ಮನಸ್ಸು ಶಾಂತ ಆಗ್ತದೆ, ಪ್ರಶಾಂತವಾಗ್ತದೆ. ಇದನ್ನು ಜಪ ಮಾಡೋದ್ರಿಂದ ಆಗ್ಬೋದು. ನಾನು ಹೇಳ್ಕೊಡ್ ಲಾಸ್ಟ್ ಟೈಮ್ ಹೇಳ್ಕೊಟ್ಟೆ, ಅಕಾರ ಉಕಾರ ಮಕಾರ ಜಪ ಪುನಃ ಮಾಡೋಣ. ಮೊದಲು ನಾಭಿಯ ಭಾಗದಿಂದ ಅಕಾರ, ಕಣ್ಣು ಮುಚ್ಕೊಳ್ಳಿ. ನಾಭಿಯ ಕಡೆಗೆ, ಹೊಟ್ಟೆ ಭಾಗದ ಕಡೆಗೆ ಮನಸ್ಸು ಗಮನಿಸಿರಲಿ. ಅಕಾರ ಭಾಗದ ಕಡೆ ಹೇಳಿ. ಅಲ್ಲಿಂದ ಎದೆಯಿಂದ ಶರೀರದೊಳಗೆಲ್ಲ ಕಂಪನಗಳು ಹರಡೋದನ್ನು ಗಮನಿಸಿ. ಉಕಾರ ಓ
ದೇಹದೊಳಗೆ ಆಗ್ತಿರೋ ಬದಲಾವಣೆ ಗಮನಿಸಿ. ಮಕಾರ ಹಣೆಯ ಕಡೆ ಆಜ್ಞಾಚಕ ಕಡೆ ಮನಸ್ಸು ಮಾಡಿ ಮಕಾರ. ಶಾಂತ ಕುತ್ಕೊಳ್ಳಿ. ಗಮನ ಹೃದಯದ ಕಡೆ ಇರಲಿ. ಅಕಾರ ಉಕಾರ ಮಕಾರ ಒಟ್ಟಿಗೆ ಗಮನ ಹಣೆಯ ಭಾಗದಲ್ಲಿ. ಗಮನವನ್ನು ನಿಧಾನವಾಗಿ ನೆತ್ತಿಯ ಕಡೆಗೆ ಇರಿಸಿ, ಹಣೆಯ ಕಡೆಗೆ, ನೆತ್ತಿಯ ಕಡೆಗೆ, ತಲೆಯ ಭಾಗ. ಓಂಕಾರ ಮೂರು ಬಾರಿ ಓ. ಶಾಂತವಾಗಿ ಕುಳಿತು